ನಮಸ್ಕಾರ ವೀಕ್ಷಕರೇ, ಸಮಸ್ತ ಆಯುಷ್ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನಮ್ಮ ಹೋಮಿಯೋಪತಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ಅಂಬಿಕಾ. ವೀಕ್ಷಕರೇ, ಪ್ರತಿಯೊಂದು ವಿಚಾರದಲ್ಲೂ ತುಂಬ ದೃಢವಾದಂಥ ನಿರ್ಧಾರವನ್ನು ನಾವು ತಗೊಳ್ತೀವಿ, ಆದರೆ ಆರೋಗ್ಯದ ಕಡೆ ಗಮನ ಮಾತ್ರ ಯಾರೂ ಹರಿಸ್ತಾ ಇಲ್ಲ. ಏನಾದರೂ ವಿಭಿನ್ನವಾದ ವಿಶೇಷತೆಗಳಾದಂಥ ಒಂದು ಏನಾದರೂ ವಸ್ತು ಬೈ ಮಾಡೋಕ್ಕೋಗಲಿ, ಬಟ್ಟೆಗಳಾಗಲಿ, ಮನೆಗಳಾಗಲಿ, ಮನೆಗೆ ಈ ಥರದ್ದು ಬೇಕು ಅಂತ ಯೋಚನೆ ಮಾಡ್ತೀವಿ, ಇದೇ ಥರ ಪೈಂಟ್ ಹೊಡಿಸ್ಬೇಕು ಅಂತ ಯೋಚನೆ ಮಾಡ್ತೀವಿ, ಏನಾದರೂ ವಸ್ತುಗಳು ತರೋದ್ರಿಂದ ಹಿಡಿದು ಪ್ರತಿಯೊಂದರಲ್ಲೂ ನಾವು ತುಂಬ ಕಾಳಜಿಯನ್ನು ವಹಿಸ್ತೀವಿ. ಯಾಕೆ ಅಂದರೆ ಅದು ನಮ್ಮ ಕನಸಾಗಿರುತ್ತೆ ಅಂತ. ಈ ಕನಸನ್ನು ನೆರವೇರಿಸ್ಕೊಳ್ಳೋದಕ್ಕೆ ನಮ್ಮ ಕೈಯಲ್ಲಿ ಏನಿರಬೇಕು, ಉತ್ತಮವಾದಂಥ ಒಂದು ಆರೋಗ್ಯ ಇರಬೇಕು. ಆರೋಗ್ಯವೇ ಭಾಗ್ಯ ಅನ್ನೋ ಮಾತು ನಮಗೆಲ್ಲರಿಗೂ ಗೊತ್ತೇ ಇದೆ. ಆದರೂ ಕೂಡ ಈ ಇತ್ತೀಚಿನ ಒಂದು ದಿನಗಳಲ್ಲಿ ಪ್ರತಿ ಕಾರ್ಯಕ್ರಮಗಳಲ್ಲೂ ನಾವು ತಿಳಿಸ್ಕೊಡ್ತಾ ಇರ್ತೀವಿ, ನಮ್ಮ ಒಂದು ಲೈಫ್ ಸ್ಟೈಲಲ್ಲಿ, ನಮ್ಮ ಒಂದು ಆಹಾರ ಪದ್ಧತಿಯಲ್ಲಿ ಬದಲಾವಣೆಗಳನ್ನು ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಉತ್ತಮವಾದ ಆರೋಗ್ಯವನ್ನು ನಮ್ದಾಗಿಸ್ಕೊಳ್ಬೋದು ಅಂತ ಹೇಳಿ. ಆದರೂ ಕೂಡ ಆರೋಗ್ಯದ ಸಮಸ್ಯೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ನಮ್ಮ ದೇಹಕ್ಕೆ ಬೇಕಾಗಿರುವಂಥ ಮುಖ್ಯವಾದ ಒಂದು ಚಲನೆ ಅಂತಲೇ ಹೇಳ್ಬೋದು. ಈ ಒಂದು ಚಲನೆ ಇರಲಿಲ್ಲ ಅಂತಂದರೆ ನಾವು ಹೇಗಿರ್ಬೋದು? ಒಂದು ಸಲ ಕಲ್ಪನೆ ಮಾಡಿಕೊಂಡ್ರು ಅಬ್ಬಬ್ಬಾ ಯಾವ ಥರ ಇರುತ್ತೆ ನಮ್ಮ ದೇಹ ಅಂತ ಯೋಚನೆ ಆಗುತ್ತೆ. ರೋಬೋಗಳ ಥರ ಇರಬೇಕಾಗಿತ್ತು ನಾವೇ. ಇಫಟೀಸ್ ಈಗ ನಮಗೆ ಚಲನೆ ಕೊಟ್ಟಿದ್ದಾನೆ ದೇವರು, ಆದರೂ ಕೂಡ ಯಾಕೆ ನಾವು ಅದನ್ನು ಉಳಿಸ್ಕೊಳ್ತಾ ಇಲ್ಲ? ನಮ್ಮ ಒಂದು ಕೀಲುಗಳಲ್ಲಿ ಅತಿಯಾದ ನೋವು ಕಂಡು ಬರ್ತಾ ಇರುತ್ತೆ, ಉರಿಯೂತ ಕಂಡು ಬರ್ತಾ ಇರುತ್ತೆ, ಸಂಧಿಗಳಲ್ಲಿ ನೋವು ಹೆಚ್ಚಾಗ್ತಾ ಇರುತ್ತೆ, ಆದರೂ ಕೂಡ ಗಮನವನ್ನು ಕೊಡೋದೇ ಇಲ್ಲ. ಚಿಕ್ಕ ಪುಟ್ಟ ನೋವು ಬಿಡು ಹೋಗುತ್ತೆ ಅಂತ ಯೋಚನೆ ಮಾಡ್ತೀವಿ. ಖಂಡಿತವಾಗ್ಲೂ ಅದು ಎಷ್ಟು ದೊಡ್ಡ ಪರಿಣಾಮವನ್ನು ಬೀಳುತ್ತೆ ಅನ್ನೋದನ್ನು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ಸಂಧಿವಾತವನ್ನು ಇವತ್ತಿನ ದಿನದ ಸಮಸ್ಯೆಯ ಚೊಚ್ಚೆಯಾಗಿ ತಗೊಳ್ತಾ ಇದ್ದೀವಿ. ನಿಮಗೆ ಯಾವುದೇ ರೀತಿಯಾದಂಥ ಒಂದು ಸಂಧಿವಾತಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳಿಂದ ಬಳಲ್ತಾ ಇದ್ರೆ ನೀವು ಕೂಡ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಡಾಕ್ಟರ್ ಇದ್ದಾರೆ ವಿಶ್ವಾಸ್ ಅವರು, ನುರಿತ ವೈದ್ಯರು. ನಿಮ್ಮ ಒಂದು ಸಮಸ್ಯೆಗೆ ಯಾವ ಒಂದು ರೀತಿಯ ಚಿಕಿತ್ಸೆ ಉತ್ತಮ ಅಂತ ಹೇಳಿ ಅವರು ತಿಳಿಸ್ಕೊಡ್ತಾರೆ. ಹಾಗಿದ್ರೆ ಬನ್ನಿ, ಸಂಧಿವಾತದ ಬಗ್ಗೆ ಯಾವ ರೀತಿಯ ವಿಭಿನ್ನ ವಿಚಾರಗಳನ್ನು ನಮಗೆ ಡಾಕ್ಟರ್ ತಿಳಿಸ್ಕೊಡ್ತಾರೆ ಅಂತ ಕೇಳೋಣ. ಮೊದಲನೇದಾಗಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಫಸ್ಟ್ ಆಫ್ ಆಲ್, ನಾನು ಹೇಳ್ದಂಗೆ ನಮಗೆ ಚಲನೆ ಇರಲಿಲ್ಲ ಅಂದರೆ ಇಮ್ಯಾಜಿನೇಷನ್ ಮಾಡ್ಕೊಳ್ಳೋಕ್ಕೂ ಕಷ್ಟ ಆಗ್ತಿತ್ತು. ರೋಬೋಟಿಕ್ ಥರ ನಾವು ಇರಬೇಕಾಗಿತ್ತು. ಏನಾದರೂ ಬೇಕು ಅಂದರೆ ಬಗ್ಗಬೇಕು, ಏನಾದರೂ ಹೋಗಬೇಕು, ಏನೋ ತೊಗೊಳ್ಬೇಕು ಅಂತಂದರೂ ನಾವು ಚಲನವಲನಗಳಿದ್ದೇ ಇರುತ್ತೆ. ಈ ಸಂಧಿ ಅನ್ನೋದು, ಸಂಧಿ ವಾತಗಳಲ್ಲಿ ಕಂಡು ಬರ್ತಕ್ಕಂಥ ನೋವು ಎಷ್ಟು ಗಾಢವಾಗ್ತಿದೆ ಇತ್ತೀಚಿನ ದಿನಗಳಲ್ಲಿ? ಸೊ ಅದೇ, ಸೊ ಅಲ್ಲಿ ಜಾಯಿಂಟ್ ಪೈನ್ಸ್ ಅಂತ ಹೇಳ್ತೀವಿ, ಅಥವಾ ಆರ್ಥ್ರೈಟಿಸ್ ಅಂತ ಕರೀತಾರೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ, ಒಂದು ಸಾಮಾನ್ಯ ಮನುಷ್ಯನಿಗೆ ಶರೀರದಲ್ಲಿನ ಜಾಯಿಂಟ್ಸ್ ಅನ್ನೋದು ಎಲುಬುಗಳು ಎರಡು ಕೀಲುಗಳು ಅಥವಾ ಎರಡು ಏನಂದರೆ ಮೂಳೆಗಳು ಸೇರಿದಾಗ ಅದನ್ನು ಒಂದು ಜಾಯಿಂಟ್ ಅಂತ ಹೇಳ್ತೀವಿ. ಅದು ಚಿಕ್ಕ ಬೆರಳುಗಳಲ್ಲಿ ಇರ್ಬೋದು, ಅಥವಾ ಮಣಿಕಟ್ಟಲ್ಲಾಗಿರ್ಬೋದು, ರಿಸ್ಟ್ ಜಾಯಿಂಟಲ್ಲಾಗಿರ್ಬೋದು, ಅಥವಾ ಮಂಡಿಯಲ್ಲಾಗಿರ್ಬೋದು. ಬಟ್ ಇಲ್ಲೇನಾಗುತ್ತೆ ಅಂದರೆ, ಒಂದು ನಾರ್ಮಲ್ ಪರ್ಸನ್ಗೆ ತಮ್ಮ ಕೆಲಸಗಳು ತಾವು ಸಲೀಸಾಗಿ ಮಾಡ್ಕೊಳ್ತಾ ಇದ್ದಾರೆ, ಸೊ ಅಲ್ಲಿ ಯಾವುದೇ ರೀತಿ ತೊಂದರೆಗಳು ಬರ್ತಾ ಇಲ್ಲ. ಸರ್ಟನ್ ಏಜ್ವರೆಗೆ ಅಂದರೆ ಸಾಮಾನ್ಯವಾಗಿ ಅಂದರೆ ಆರೋಗ್ಯವಾಗಿ ಇದ್ವಿ. ಬಟ್ ಕೆಲವು ದಿವಸಗಳಿಂದ ಏನಾಗ್ತದೆ, ಈ ಒಂದು ರೆಸ್ಟ್ರಿಕ್ಷನ್ ಬರ್ತಾ ಇದೆ ನನ್ನ ಓಡಾಟದಲ್ಲಿ. ಸೊ ಆ ಓಡಾಟದಿಂದಾಗಿ ಸೊ ಈ ಜಾಯಿಂಟ್ಸಲ್ಲಿ ನೋವು, ನೋವಿನ ಜೊತೆ ಊತ, ಊತದ ಜೊತೆ ರೆಡ್ನೆಸ್ ಅಂತ ಹೇಳ್ತಾ ಇರ್ತಾರೆ ಕೆಲವರು. ಅದರ ಜೊತೆಗೆ ಏನಂದರೆ, ಆ ಚರ್ಮದ ಒಂದು ಏನಂದರೆ ಸೊ ಟೆಂಪರೇಚರ್ ಹೆಚ್ಚಾಗಿರುವಂಥದ್ದು, ಅಥವಾ ಸೊ ಈ ರೀತಿಯಾಗಿ ಏನಂದರೆ ಚಿಕ್ಕ ಪುಟ್ಟ ಬದಲಾವಣೆಗಳು, ಅದರಿಂದ ಅವರ ಒಂದು ಓಡಾಟ ಅನ್ನೋದೇನೆಂದರೆ ಕಡಿಮೆ ಆಗ್ತಾ ಬರ್ತಿರೋದು. ಸೊ ಇವುಗಳೆಲ್ಲ ಕಾರಣಗಳಿಂದ ಸೊ ಅಲ್ಲಿ ಏನಂದರೆ ಡ್ಯೂರೇಷನ್ ಆಫ್ ಸಫರಿಂಗ್ ಅಂತ ಹೇಳ್ತೀವಿ. ಸೊ ಅದೊಂದು 6 ವಾರಗಳಿಂದ ಮೇಲ್ಪಟ್ಟು 12 ವಾರಗಳ ಮೇಲಾದಾಗ ಏನಾಗುತ್ತೆ ಅಂದರೆ, ಸೊ ಇವರಲ್ಲಿ ಈ ಒಂದು ಆರ್ಥ್ರೈಟಿಸ್ನ ಲಕ್ಷಣಗಳು ಅಂತ ಹೇಳ್ಬೋದು. ಸೊ ಅದು ಮಂಡಿ ಆಗಿರ್ಬೋದು, ಅಥವಾ ಹಿಮ್ಮಡಿ ಆಗಿರ್ಬೋದು, ಅಥವಾ ಕೈ ಬೆರಳುಗಳಲ್ಲಾಗಿರ್ಬೋದು, ನಾನಾ ರೀತಿಯಲ್ಲಿ ಏನಂದರೆ ಸಮಸ್ಯೆಗಳ ಕೊಡ್ತಾ ಇರುತ್ತೆ. ಸೊ ಇಲ್ಲಿ ಪ್ರಮುಖವಾಗಿ ಏನಿರುತ್ತೆ ಅಂದರೆ, ಮೊದಲನೇ ಹೇಳ್ದಂಗೆ ನೋವು, ನೋವಿನ ಜೊತೆಗೆ ಏನಂದರೆ ರೆಸ್ಟ್ರಿಕ್ಷನ್ ಅಥವಾ ಸ್ಟಿಫ್ನೆಸ್ ಅಂತ ಹೇಳ್ತೀವಿ. ಆ ಮನುಷ್ಯ ಮಾಡಬೇಕು ಮೂಮೆಂಟ್ಗೆ ಏನಂದರೆ ತಡೆ ಉಂಟು ಮಾಡ್ತಿರೋವಂಥ ಸಮಸ್ಯೆಗಳು, ಜೊತೆಗೆ ಕ್ರ್ಯಾಕ್ಲಿಂಗ್ ಅಂತ ಹೇಳ್ಬೋದು ಸಿವಿಯರಿಟಿಗೆ ಹೋದಾಗ, ಆ ರೀತಿಯ ಗ್ರಿಪ್ಪಿಂಗ್ನು ಕಡಿಮೆ ಆಗ್ತಾ ಬರೋಂಥ, ಯಾವುದೊಂದು ವಸ್ತು ಹಿಡಿಯೋಕ್ಕೂ ಅಥವಾ ನಡಿಯೋಕ್ಕೂ ಎದ್ದೇಳ್ಬೇಕಾದ್ರೂ ತುಂಬಾ ಏನಂದರೆ ಆಯಾಸಪಟ್ಟು ಎದ್ದೇಳ್ಬೇಕಾದಂಥ ಪರಿಸ್ಥಿತಿಗೂ ಸಹ ಹೋಗ್ತಾ ಇರ್ತಾರೆ. ಸೊ ಈ ರೀತಿಯಾಗಿ ನೋಡಿದಾಗ ಈ ಕಂಡೀಷನ್ ಅನ್ನೋದು 12 ವಾರಗಳಿಗಿಂತ ಹೆಚ್ಚಾಗಿ ವರ್ಷದಿಂದ ವರ್ಷಕ್ಕೆ ಏನಂದರೆ ಇದು ರಿಪೀಟ್ ಆಗಿ ಬರ್ತಾ ಇದೆ. ಚಳಿಗಾಲದ ಸಮಯದಲ್ಲಿ ಹೆಚ್ಚಾಗಿರ್ತಾ ಇದೆ. ಸೊ ಅದೇ ರೀತಿಯಾಗಿ ಏನಂದರೆ, ಈ ಕಾಲಕ್ಕೆ ಅನುಗುಣವಾಗಿ ಅಲ್ಲದೆ ಕಂಟಿನ್ಯೂಸ್ ಆಗಿ ವರ್ಷದ ಅಂತ ಅಲ್ಲಿ ಕಂಟಿನ್ಯೂಸ್ ಆಗಿ ಉಳಿತಾ ಇದೆ ಅಂದರೂ ಸಹ ಏನಂದರೆ ಈ ಆರ್ಥ್ರೈಟಿಸ್ ಸಮಸ್ಯೆ ಅನ್ನೋದು ಶುರುವಾಗಿದೆ ಅನ್ನೋದನ್ನು ನಾವು ತಿಳ್ಕೋಬಹುದು, ಅರಿವಿಗೆ ಬರುತ್ತೆ. ಎಸ್ ಡಾಕ್ಟರ್, ಈಗ ನಮ್ಮ ಒಂದು ಕೀಲುಗಳಲ್ಲಿ ಯೂರಿಕ್ ಆ್ಯಸಿಡ್ನ ಒಂದು ಆಮ್ಲ ಅಂತ ನೀವೇನು ಹೇಳ್ತೀರಾ ಡಾಕ್ಟರ್, ಅಲ್ಲಿ ಆ ಥರದ ಒಂದು ಸಮಸ್ಯೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಈಗ ಡ್ರೈವಿಂಗ್ ಮಾಡ್ತಿರ್ತಾರೆ ತುಂಬ ಜನ, ಇತ್ತೀಚಿನ ದಿನಗಳಲ್ಲಿ ಲಾಂಗ್ ಡ್ರೈವ್ ಇರುತ್ತೆ, ಎಲ್ಲೋ ಇದ್ದು ಎಲ್ಲೋ ಕೆಲಸ ಮಾಡೋರು ತುಂಬ ಜನ ಇರ್ತಾರೆ. ಈ ಥರದ ಒಂದು ಡ್ರೈವಿಂಗಿಂದ ತುಂಬ ಎಫೆಕ್ಟ್ ಆಗ್ತಾ ಇದೆ ಈ ಥರದ ಸಮಸ್ಯೆಗೆ ಅಂತ ಹೇಳ್ತಾರೆ, ಹೌದಾ?
ಸೊ ಇಲ್ಲಿ ಏನಾಗುತ್ತೆ ಅಂದರೆ, ಸೊ ಕೆಲವರಲ್ಲಿ ಸಮಸ್ಯೆಗಳಂದಾಗ ಈ ಜಾಯಿಂಟ್ ಪೇನ್ಸಿಗೆ ಬರ್ತಿರ್ಬೇಕಾದಾಗ ಸೊ ಹಲವಾರು ರೀತಿಯಲ್ಲಿ ಸಮಸ್ಯೆ ಬರ್ತಾ ಇರುತ್ತೆ. ಎಸ್ ಡಾಕ್ಟರ್, ಇದರ ಬಗ್ಗೆ ಮಾತನಾಡೋಣ. ಒಂದು ಕರೆ ಇದೆ. ಹಲೋ ಹಲೋ, ನಮಸ್ಕಾರ. ತಮ್ಮ ಹೆಸರು? ಎಲ್ಲಿಂದ ಕರೆ ಮಾಡ್ತಿರೋದು? ಮೈಸೂರಿಂದ. ಓಕೆ, ಡಾಕ್ಟರ್ ಇದಾರೆ ವಿಶ್ವಾಸ ಅವರು. ತಮ್ಮ ಸಮಸ್ಯೆ ಏನಿದೆ ಕೇಳಿಪ್ಪ. ಹೇಳಿ. ನಮಸ್ಕಾರ. ಹೇಳಿ. ಮೈಸೂರಿಂದ ಹೇಳಿ. ತುಂಬಾ ಪೇನ್ ಬರ್ತಾ ಇದೆ ಸರ್. ಒಂದು ಒಂದು 2 ಮಂತ್ ಇಂದ ತುಂಬಾ ನೋವು ಮಂಡಿ ಹತ್ರ, ಭುಜದ ಹತ್ರ. ವಯಸ್ಸೇನು ನಿಮ್ದು? 27. 27 ಇದೆ. ಸೊ ಮಂಡಿ ಭಾಗದಲ್ಲಿ ನೋವು ಕಾಣಿಸ್ತಾ ಇದೆ. ಸೊ ಈ ನೋವು ಅನ್ನೋದು ಯಾವ ಸಮಯದಲ್ಲಿ ನಿಮಗೆ ಬಾಧೆ ಮಾಡ್ತಾ, ಎದ್ದೇಳ್ಬೇಕಾದಾಗ ಅಥವಾ ನಿಂತಾಗನ, ಯಾವ ರೀತಿ ತೊಂದರೆ ಆಗ್ತಾ ಇದೆ? ಎರಡು ಮಂಡಿಗಳಲ್ಲಿ ನೋವಿದೆನಾ? ಒಂದೇ ಭಾಗದಲ್ಲಿ? ಓಕೆ. ಸೊ ಏನಾದ್ರು ಏಟ್ ಆಗಿದ್ದ ನಂತರ ಈ ರೀತಿ ಶುರು ಆಯ್ತಾ, ಅಥವಾ ಏನಾದ್ರು ಜಾರಿದ್ರ? ಯಾವ ತರ ಏಟ್ ಏನಾಗಿಲ್ಲ ಸರ್. ಸ್ವಲ್ಪ ಪೇನ್ ಕಿಲ್ಲರ್ ಬರ್ತಿದ್ದೆ, ಟ್ಯಾಬ್ಲೆಟ್ ತಗೋತಿದ್ದೆ, ಮತ್ತೆ ರೊಮಟಾಲಜಿ ಅಂತ ಇಲ್ಲಿ ತೋರಿಸಿದೆ ಸರ್ ಮೈಸೂರಲ್ಲಿ. ಸರಿ, ಏನ್ ಹೇಳಿದ್ದಾರೆ? ಅವರು ಕೂಡ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ಸ್ ಮತ್ತೆ ಫ್ಯಾಸ್ ರಿಯರ್ಸ್ ಅಂತ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ. ಸರಿ. ಸೊ ಇದರಿಂದಾಗಿ ನಿಮಗೆ ಕಂಟಿನ್ಯೂ ಮಾಡ್ತೀನಿ. ಓಕೆ. ಸರಿ ವಿನಯ್ ಅವರೇ, ಇಲ್ಲಿ ಸಮಸ್ಯೆ ತಗೊಂಡಾಗ ಮಾತ್ರ ಕಡಿಮೆ ಆಗುತ್ತೆ, ಮತ್ತೆ ಪೇನ್ ಜಾಸ್ತಿ ಆಗುತ್ತೆ ಸರ್. ಅದೇ, ಅಲ್ಲಿ ಸಮಸ್ಯೆಗೆ ನೋವು ಕಾರಣ ಅನ್ನೋದು ಇಲ್ಲಿ ಮುಖ್ಯವಾಗಿ, ಏನಾದ್ರು ನೋವು ಇರೋದ್ರಿಂದ ನಿಮಗೆ ಬಾಧೆ ಆಗ್ತಾ ಇದೆ. ಸೊ ಆ ನೋವನ್ನು ನೀಗಿಸ್ಲಿಕ್ಕೆ ಏನಾದರೂ ಈ ಒಂದು ಔಷಧಿಗಳನ್ನ ಬಳಸಿದ್ರೆ ಏನಾಗ್ತಾ ಇದೆ, ನೋವು ಕಡಿಮೆ ಆಗುತ್ತೆ ಖಂಡಿತವಾಗಿ. ಬಟ್ ಆ ಕಾಯಿಲೆ ಅನ್ನೋದು ಅಲ್ಲಿ ಆಗ್ತಿರೋಂಥ ಬದಲಾವಣೆ ಏನು, ಅಲ್ಲಿ ಆಗ್ತಿರ್ತಕ್ಕಂಥ ನಾಶ ಏನು, ಊತ ಬರ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ. ಆ ಊತ ಬರಲಿಕ್ಕೆ ಏನಾದರೆ ಕೆಲವು ಕಾರಣಗಳಂತ ಹೇಳ್ತೀವಿ. ಅಲ್ಲಿ ಏನಂದರೆ ಈ ಒಂದು ಕಾರ್ಟಿಲೇಜ್ ಅಂತ ಹೇಳ್ತೀವಿ, ಎರಡು ಎಲುಬುಗಳ ಮಧ್ಯೆ ಇರುವಂಥ ಒಂದೇನೋ ಮೃದು ಪದರ, ಅದೇನು ಮಾಡ್ತಾ ಇರುತ್ತೆ, ಸೊ ಈ ಒಂದು ಮೂಮೆಂಟ್ಗೆ ಏನಂದರೆ ಹೆಲ್ಪ್ ಮಾಡ್ತಾ ಇರುತ್ತೆ. ಅದರ ಜೊತೆಗೆ ಏನಂದರೆ ಅಲ್ಲಿ ಸೈನೋವಿಯಲ್ ಫ್ಲೂಯಿಡ್ ಅಂತ ಹೇಳ್ತೀವಿ, ಗುಜ್ಜಿನ ಥರನೇ ಒಂದು ಲೂಬ್ರಿಕೇಷನ್ ಮಟೀರಿಯಲ್ ಅಂತ ಹೇಳ್ತೀವಿ. ಇವುಗಳಲ್ಲಿ ಯಾವುದಕ್ಕಾದರೂ ಒಂದು ಇನ್ಫೆಕ್ಷನ್ ಆಗಿದ್ದು, ಅಥವಾ ಈ ಒಂದು ಕಾರ್ಟಿಲೇಜ್ಗಳು ಅನ್ನೋದು ಏನಂದರೆ ಎರಡು ಎಲುಬುಗಳೇನಂದರೆ ಎರಡು ಮೂಳೆಗಳು ಸಹ ಏನಂದರೆ ಒಂದೇ ಡೈರೆಕ್ಷನಲ್ಲಿ ಮೂಮೆಂಟ್ ಆದಾಗ ಸಹ ಒಂದು ಗ್ರಿಪ್ ಇರೋ ಸಲುವಾಗಿ ಇರುತ್ತೆ. ಅದರಲ್ಲಿನ ಟಿಯರ್ ಆಗಿದ್ದರೂ ಸಹ ಏನಂದರೆ ಈ ರೀತಿಯ ನೋವುಗಳು ಕಾಣಿಸ್ಬೋದು. ಸೊ ಅದಕ್ಕೆ ಏನಂದರೆ ಸೊ ಚಿಕಿತ್ಸೆಯನ್ನು ಕೊಡಬೇಕು. ಅದರಲ್ಲಿ ನೋವು ಮಾತ್ರ ಕಡಿಮೆ ಆಗೋ ರೀತಿಯಲ್ಲಿ ತೊಗೊಂಡ್ರೆ ಖಂಡಿತವಾಗಿ ನೋವು ಮಾತ್ರ ರಿಲೀಫ್ ಆಗುತ್ತೆ, ಮತ್ತೆ ಸ್ವಲ್ಪ ಗಂಟೆಗಳಲ್ಲಿ ತಿನ್ನು ಪುನಃ ವಾಪಸ್ ಬರ್ತಾ ಇರುತ್ತೆ. ಸೊ ಅದನ್ನು ಸರಿಪಡಿಸ್ಬೇಕಾದಲ್ಲಿ ಏನಂದರೆ ನಿಮಗೆ ಚಿಕಿತ್ಸೆ ಅನ್ನೋದು ಹೋಮಿಯೋಪತಿ ಮೂಲಕ ನಾನು ಸಜೆಸ್ಟ್ ಮಾಡ್ತೀನಿ. ಇಲ್ಲಿ ಇಂಟರ್ನಲ್ ಹೀಲಿಂಗ್ ಅಂತ ಹೇಳ್ತೀವಿ, ನಿಮ್ಮ ಶರೀರಕ್ಕೆ ಅನುಗುಣವಾದಂಥ ಔಷಧಿಗಳನ್ನ ಕೊಟ್ಟು ಸರಿಪಡಿಸ್ತೀವಿ. ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕಾಗಿ. ಮೈಸೂರಿನಿಂದ ಕರೆ ಮಾಡಿದ್ದೀನಿ ಅಂತ ಹೇಳಿದ್ರಿ. ಮೈಸೂರಿನಲ್ಲೂ ಕೂಡ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಬ್ರಾಂಚಸ್ ಇದೆ. ದೂರವಾಣಿ ಸಂಖ್ಯೆ ಬರ್ತಾ ಇದೆ, ಅದನ್ನು ಬರೆದಿಟ್ಕೊಳ್ಳಿ. ನಿಮ್ಮ ಒಂದು ನಿಯರೆಸ್ಟ್ ಬ್ರಾಂಚ್ಗೆ ಕನೆಕ್ಟ್ ಮಾಡಲಾಗುತ್ತೆ. ತದನಂತರ ಡಾಕ್ಟರ್ ಅಪಾಯಿಂಟ್ಮೆಂಟ್ ಯಾವಾಗ ಇರುತ್ತೆ ಅಂತ ಮಾಹಿತಿ ದೊರಕುತ್ತೆ. ನೀವೇ ಹೇಳ್ತಾ ಇದ್ರಿ ಎದ್ದೇಳುವಾಗ ಈ ಥರದ ಸಮಸ್ಯೆಗಳು ಕಂಡು ಬರ್ತಾ ಇದೆ ಅಂತ. ಖಂಡಿತವಾಗ್ಲೂ ಈ ಒಂದು ಸಮಸ್ಯೆಯನ್ನು ಹೋಗಲಾಡಿಸುವಲ್ಲಿ ನಮ್ಮ ಹೋಮಿಯೋಪತಿ ಚಿಕಿತ್ಸೆ ನಿಮಗೆ ಸಹಕಾರಿಯಾಗಲಿದೆ. ಮುಂದಿನ ಕರೆ ಸಿದ್ಧವಾಗಿದೆ. ಹಲೋ ಹಲೋ, ನಮಸ್ತೆ ಮೇಡಮ್. ನಮಸ್ಕಾರ, ಯಾರಿದು? ನಾನು ತುಮಕೂರಿಂದ ಮೀನಾಕ್ಷಿ ಅಂದ್ಬಿಟ್ಟು. ಓಕೆ ಮಾ, ಡಾಕ್ಟರ್ ಇದ್ದಾರೆ ವಿಶ್ವಾಸ್ ಸರ್, ಮಾತಾಡಿ, ತಮ್ಮ ಸಮಸ್ಯೆ ಏನಿದೆ ಕೇಳಿ. ಹೇಳಿ ಮಾ ಮೀನಾಕ್ಷಿ ಅವರೇ. ನಮಸ್ತೆ ಸರ್. ನಮಸ್ತೆ ಮಾ. ಸರ್, ನಮ್ದು 51 ವರ್ಷ ನಮ್ದು ಏಜ್. ಓಕೆ. ನನಗೆ ಈ 7-8 ವರ್ಷದಿಂದನು ಮಂಡಿ ನೋವು, ಕೀಲು ನೋವು ಇತ್ತು. ಓಕೆ. ತುಮಕೂರಲ್ಲೇ ತೋರಿಸಿತ್ತು. ಸರಿ ಮಾ. ಮತ್ತೆ ಅವರು ಮೆಡಿಸಿನ್ ಕೊಟ್ಟಿದ್ರು ಸರ್, ಎಲ್ಲ ಸ್ಟಿರಾಯ್ಡ್ ಅಂದ್ಬಿಟ್ಟು ಈಗ ನಾನು ಹೆವಿ ಬಾಡಿ ಆಗ್ಬಿಟ್ಟಿದ್ದೆ, ತುಂಬಾ ವೆಯ್ಟ್ ಆಗಿದ್ದೀನಿ. ಓಕೆ. ಮಂಡಿಗಳಲ್ಲಿ ಮಾತ್ರ ನೋವಿದೆನಾ? ಮಂಡಿ ಇಮ್ಡಿ ಸರ್, ಮತ್ತೆ ಬೆಳ್ಳು ಬರೆಯೋದಕ್ಕೂ ಆಗ್ತಾ ಇರ್ಲಿಲ್ಲ, ಅಷ್ಟು ಪೈನ್ ಇತ್ತು. ಓಕೆ. 3 ವರ್ಷ ಒಂದೇ ಸಮ ತಗೊಂಡೆ ಇಲ್ಲಿ, ಆದ್ರೆ ನನ್ಗೆ ತುಂಬಾ ನೋವೇನು ಹೋಗ್ಲಿಲ್ಲ. ನಂದು ಬಾಡಿ 90 ಕೆಜಿ ಆಗೋಯ್ತು. ಓಕೆ. ನಿಮ್ಗಿರೋದು ಸಂಧಿವಾತ ಅಥವಾ ರೂಮಟಾಯ್ಡ್ ಆರ್ಥ್ರೈಟಿಸ್ ಸಮಸ್ಯೆ ಇದೆ ಅಂತ ಹೇಳಿದ್ರ? ಇದೆ ಅಂತ ಹೇಳಿದ್ರು, ಯೂರಿಕ್ ಆಸಿಡ್ ಜಾಸ್ತಿ ಇದೆ ಹಂಗಾಗಿ ಅಂದ್ಬಿಟ್ಟು ಎಲ್ಲ ಹೇಳಿ ಮೆಡಿಸನ್ ಕೊಟ್ರು. ಅದು ಏನು ಆಗ್ಲಿಲ್ಲ, ಈಗ ಆಯುರ್ವೇದ ಹೋದ್ಮೇಲೆ ಒಂದ್ ಸ್ವಲ್ಪ ಕಮ್ಮಿ ಆಗಿದೆ. ಓಕೆ. ಸರಿ. ಸೊ ಇಲ್ಲಿ ನೀವೇ ಹೇಳ್ತಾ ಇದ್ರಿ, ಸೊ ಹಲವಾರು ವರ್ಷಗಳಿಂದ ಔಷಧಿನ ಬಳಸ್ತಾ ಇದ್ದೀನಿ ಅಂತ. ಬಟ್ ಬಳಸೋ ಔಷಧಿಯಲ್ಲಿ ಏನಿರುತ್ತೆ ಅಂದ್ರೆ, ನಿಮ್ಮ ಒಂದು ಸಮಸ್ಯೆ ಶರೀರ ತತ್ವದಲ್ಲಿ ನೋವಿದೆ, ಆ ನೋವನ್ನು ತೆಗೆದುಹಾಕ್ಲಿಕ್ಕೆ ಅಂದರೆ ಸಹಾಯ ಮಾಡ್ತಾ ಇರುತ್ತೆ. ಬಟ್ ಅದು ಶರೀರದಲ್ಲಿ ಈ ರೀತಿಯ ಬದಲಾವಣೆ ಏಕಾಗಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಸೊ ನೀವು ಹೇಳಿರೋ ರೀತಿಯಲ್ಲಿ ಏನಂದರೆ, ಈ ಒಂದು ಸಮಸ್ಯೆಗೆ ರುಮಟಾಯ್ಡ್ ಆರ್ಥ್ರೈಟಿಸ್ ಅಥವಾ ಗೌಟಿ ಆರ್ಥ್ರೈಟಿಸ್, ಯೂರಿಕ್ ಆಸಿಡ್ ಲೆವೆಲ್ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದ್ದೀರಾ. ಸೊ ಅನಾವಶ್ಯಕವಾಗಿ ಹೆಚ್ಚಾಗಿ ಏಕೆ ಶೇಖರಣೆ ಮಾಡ್ಕೊಳ್ತಾ ಇದೆ ಶರೀರನನ್ನು ಅರ್ಥ ಮಾಡ್ಕೊಳ್ಬೇಕು.
ಆ ರೀತಿಯಾಗಿ ಏನಂದ್ರೆ ಮನುಷ್ಯನ ಮನಸ್ಸು ಮತ್ತು ಶರೀರಕ್ಕೆ ಹೊಂದುವಂತ ಔಷಧಿಗಳನ್ನ ಕೊಡೋದು ಪದ್ಧತಿಯಲ್ಲಿ ಏನಂದ್ರೆ ಹೋಮಿಯೋ ಪದ್ಧತಿಯಲ್ಲಿ ಏನಾಗುತ್ತೆ ಅಂದ್ರೆ ಈ ಒಂದು ಸಮಸ್ಯೆಯಿಂದ ಆಗ್ತಿರೋ ಬದಲಾವಣೆ, ಈ ಎಲುಬುಗಳ ಮೇಲೆ ಆಗ್ತಿರುವಂತ, ಈ ಮೊಳೆಗಳ ಮೇಲೆ ಆಗ್ತಿರ್ತಕ್ಕಂತ ಒಂದು ನಾಶ ಅನ್ನೋದನ್ನ ತಡಿಬೇಕು. ತಡದಾದಲ್ಲಿ ಏನಾಗುತ್ತೆ ಅಂದ್ರೆ ಕ್ರಮೇಣವಾಗಿ ಅದು ನಾರ್ಮಲ್ಗೆ ಬರ್ಲಿಕ್ಕೇನು ಸಹ ಸಹಾಯ ಮಾಡ್ಬೋದಮ್ಮ ಖಂಡಿತವಾಗಿ. ಸೊ ನೀವು ಬಂದು ಭೇಟಿ ಮಾಡಿ ಒಮ್ಮೆ ನಮ್ಮ ಹೋಮಿಯೋಪತಿ ವೈದ್ಯರಲ್ಲಿ, ಅದಕ್ಕೆ ತಕ್ಕ ಸಲಹೆಯನ್ನ ಸಹಾಯವನ್ನ ಮಾಡ್ಬೋದು. ಧನ್ಯವಾದಗಳು ಮಾ ಕರೆ ಮಾಡಿದ್ದಕ್ಕಾಗಿ. ತುಮಕೂರಿನಿಂದ ಕರೆ ಮಾಡಿದ್ದೀರಾ, ಒಮ್ಮೆ ಸಮಯ ಮಾಡಿಕೊಂಡು ಬನ್ನಿ. ಬೆಂಗಳೂರಿಗೆ ಎರಡು ಕಡೆ ಇದೆ, ಬೆಂಗಳೂರಿನಲ್ಲಿ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಬ್ರಾಂಚಸ್ಸು, ಒಂದು ಜಯನಗರ, ಮತ್ತೊಂದು ಮಲ್ಲೇಶ್ವರಂ. ಖಂಡಿತವಾಗ್ಲೂ ನೀವು ಹೇಳಿದ್ರೆ 51 ವರ್ಷ ಅಂತ ಹೇಳಿ ಖಂಡಿತ ವಯಸ್ಸಾಗ್ತಾ ಆಗ್ತಾ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತಾ ಇರುತ್ತೆ, ಅದರಿಂದಾಗಿ ಅನೇಕ ರೀತಿಯ ಹೆಲ್ತ್ ಇಶ್ಯೂಸ್ ಕೂಡ ಆಗ್ತಾ ಇರುತ್ತೆ. ಇದಕ್ಕೆ ಭಯ ಪಡೋ ಅವಶ್ಯಕತೆ ಇಲ್ಲ. ನಿಮ್ಮ ಒಂದು ಇಮ್ಯುನಿಟಿಯನ್ನು ಇಂಪ್ರೂವ್ ಮಾಡೋದ್ರಿಂದ ಮತ್ತೆ ಈ ಏನು ಸಮಸ್ಯೆ ಹೇಳಿದ್ರೆ ಈ ಥರದ ಸಂಧಿವಾತದ ಸಮಸ್ಯೆಗಳು ಖಂಡಿತವಾಗ್ಲೂ ಹೋಗ್ಲಾಡಿಸ್ಬೋದು ನಮ್ಮ ಹೋಮಿಯೋಪತಿ ಚಿಕಿತ್ಸೆಯಿಂದ. ಮುಂದಿನ ಕರೆ ಸಿದ್ಧವಾಗಿದೆ. ಹಲೋ, ಹಲೋ, ನಮಸ್ಕಾರ. ತಮ್ಮ ಹೆಸರು? ಹಲೋ, ಹಲೋ, ನಮಸ್ಕಾರ. ಯಾರಿದು? ಸವಿತಾ ಅಂತ ನಾವು. ಓಕೆ, ಎಲ್ಲಿಂದ ಕರೆ ಮಾಡ್ತಿರೋದು? ಬೆಂಗಳೂರಿಂದ. ತಮ್ಮ ವಾಯ್ಸ್ ಸರಿಯಾಗಿ ಕೇಳಿಸ್ತಾ ಇಲ್ಲ, ಸ್ವಲ್ಪ ಹೊರಗಡೆ ಬನ್ನಿ ಮಾ. ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಡಾಕ್ಟರ್ ಇದಾರೆ, ಮಾತನಾಡಿ, ಹೊರಗಡೆ ಬನ್ನಿ ಸ್ವಲ್ಪ. ಹೇಳಿ ಮಾ. ನಮಸ್ಕಾರ, ನಮಸ್ಕಾರ, ಹೇಳಿ ಮಾ. ನಮಸ್ಕಾರ, ಹೇಳಿ, ಏನಾಗ್ತಾ ಇದೆ ತೊಂದ್ರೆ? ಸರ್, ನಮ್ಗೆ ಅರ್ಧ ತಲೆ ನೋವು, ಮಿನಿಮಮ್ ವಾರಕ್ಕೆ ಒಂದ್ಸಲ ಆದ್ರೂ ಬರುತ್ತಾ ಇರುತ್ತೆ ಅರ್ಧ ತಲೆ ನೋವು. ಓಕೆ, ಸೊ ಎಷ್ಟು ವರ್ಷಗಳಿಂದ ಈ ರೀತಿ ಸಮಸ್ಯೆ ನಿಮ್ಗೆ? ಸುಮಾರು 10 ಇಯರ್ಸ್ ಇಂದಲೂ ಇದೆ. 10 ಇಯರ್ಸ್ ಇಂದ ಏನೋ ಇದೆ. ಸರ್, ಪ್ರತ್ಯೇಕ ಯಾವ ಸೈಡ್ ಅಲ್ಲಿ ಬರುತ್ತೆ ಅನ್ನೋದು ಗಮನಿಸಿದೀರಾ? ಸರ್, ಮತ್ತೆ ಊಟ ಸ್ವಲ್ಪ ಟೈಮ್ ತಿಂದ್ರೆ ವಾಮಿಟ್ ಆಗೋದು, ಮತ್ತೆ ಎಲ್ಲಾದ್ರೂ ಶಬ್ದ ಕೇಳಿದ್ರೆ ತಲೆನೋವು ಬರುತ್ತೆ, ಮತ್ತೆ ಎಲ್ಲಾದ್ರೂ ಜರ್ನಿ ಮಾಡಿದ್ರೆ ತಲೆನೋವು ಬರುತ್ತೆ. ಓಕೆ, ಸೊ ಇದು ತುಂಬಾ ಮೊದಲಿಂದಾನು ಇದೆ. ಸೊ ಇದು ಸೈಡ್ ವೈಸ್ ಯಾವ ಸೈಡ್ ಅಲ್ಲಿ ಹೆಚ್ಚಾಗಿರುತ್ತೆ ಅನ್ನೋದು ನೋಡ್ಬೇಕು. ಅದೇ ರೀತಿಯಾಗಿ ಏನಂದ್ರೆ, ಸೊ ಮೈಗ್ರೇನ್ ಹೆಡೇಕ್ ಅಂತ ಹೇಳ್ತೀವಿ, ಅಥವಾ ಟೆನ್ಷನ್ ಹೆಡೇಕ್ ಅಂತ ಹೇಳ್ತೀವಿ. ಇಲ್ಲಿ ಏನಾಗುತ್ತೆ ಅಂದ್ರೆ, ರಕ್ತ ಹಲವಾರು ಆಲೋಚನೆಗಳು ನಡೀತಾ ಇರುತ್ತೆ. ಆ ರೀತಿಯಾಗಿ ಹೆಚ್ಚಾದಾಗ, ಅಥವಾ ಕೆಲವು ಸಾರಿ ಏನಂದ್ರೆ, ಈ ಒಂದು ಹಿಮೋಗ್ಲೋಬಿನ್ ಅಂತ ಹೇಳ್ತೀವಿ, ಕಬ್ಬಿಣದ ಅಂಶ ಅನ್ನೋದು ರಕ್ತದಲ್ಲಿ ಕಡಿಮೆ ಇರೋರಿಗೂ ಸಹ ಏನಾಗುತ್ತೆ, ಈ ಆಕ್ಸಿಜನ್ ಕೊರತೆ ಬೀಳುತ್ತೆ, ಅಥವಾ ಅತಿಯಾದಂಥ ರಕ್ತದ ಒಂದು ಒತ್ತಡ ಅಂತ ಹೇಳ್ತೀವಿ ಮೆದುಳಿಗೆ. ಆ ರೀತಿಯಾಗಿ ಈ ಕಾರಣಗಳಿಂದ ಏನಂದರೆ ಹೆಚ್ಚಿನ ತಲೆನೋವು ಬರ್ತಾ ಇರೋದನ್ನು ನಾವು ಕಾಣ್ತಾ ಇರ್ತೀವಿ ಅಮ್ಮ. ಸೊ ಈ ನಿಟ್ಟಿನಲ್ಲಿ ಏನಂದರೆ, ಹೋಮಿಯೋಪತಿ ಚಿಕಿತ್ಸೆ ಅನ್ನೋದನ್ನು ನಾನು ಸೂಚನೆ ಮಾಡ್ತೀನಿ. ಹೋಮಿಯೋಪತಿ ಚಿಕಿತ್ಸೆ ಬಳಸೋದ್ರಲ್ಲಿ ಈ ಅಟ್ಯಾಕ್ಸ್ ಬರೋದನ್ನು ಏನಂದರೆ ನಿಯಂತ್ರಿಸ್ಬೋದು. ಅದೇ ರೀತಿಯಾಗಿ ಕ್ರಮೇಣವಾಗಿ ಇದು ಒಂದು ಮಾಮೂಲು ಪರಿಸ್ಥಿತಿಗೆ ಬರಲಿಕ್ಕೆ ಸಹಾಯ ಮಾಡ್ಬೋದು. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಒಂದು ದೂರವಾಣಿ ಸಂಖ್ಯೆ ಬರ್ತಾ ಇದ್ದ, ಇದನ್ನ ಬರೆದಿಟ್ಕೊಳ್ಳಿ. ಖಂಡಿತವಾಗ್ಲೂ ಮೈಗ್ರೇನ್ ಇದೆ ಅಂತ ಹೇಳ್ತಾ ಇದ್ದೀರಾ, ಇದು ಇನ್ನಷ್ಟು ಕಾಂಪ್ಲಿಕೇಶನ್ಸ್ ಆಗೋದ್ಕಿಂತ ಮುಂಚೆನೆ ಹೋಗಿ ಭೇಟಿ ನೀಡಿ. ಉತ್ತಮವಾದ ಚಿಕಿತ್ಸೆ, ಅಡ್ಡ ಪರಿಣಾಮವಿಲ್ಲದ ಚಿಕಿತ್ಸೆ, ನೈಸರ್ಗಿಕವಾದ ಚಿಕಿತ್ಸೆ, ಶಾಶ್ವತ ಚಿಕಿತ್ಸೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅನೇಕರು ಹೇಳ್ತಾ ಇರ್ತಾರೆ, ತುಂಬಾ ಕಡೆ ಹೋಗಿದ್ದೀನಿ, ಈ ಸಮಸ್ಯೆಯಿಂದ ಹೊರಗಡೆ ಬಂದಿಲ್ಲ ಅಂತ ಹೇಳಿ. ಆದಷ್ಟು ಬೇಗ ಹೋಗಿ ನಮ್ಮ ಹೋಮಿಯೋಪತಿಗೆ ಭೇಟಿ ನೀಡಿ ನಿಮ್ಮ ಸಮಸ್ಯೆ ಹೋಗ್ಲಾಡಿಸಬಹುದು. ಮುಂದಿನ ಕರೆ ಸಿದ್ಧವಾಗಿದೆ. ಹಲೋ, 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 ನಮಸ್ಕಾರ. ತಮ್ಮ ಹೆಸರು? ಓಕೆ, ದಯವಿಟ್ಟು ಹೊರಗಡೆ ಬನ್ನಿ ಸರ್, ನನ್ನ ವಾಯ್ಸ್ ನನಗೆ ಕೇಳಿಸ್ತಾ ಇದೆ, ಇಲ್ಲ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ. ಹಲೋ ಮೇಡಮ್, ನಮ್ಮ ಹೆಸರು ರಾಧಾಕೃಷ್ಣ ಅಂತ ಹೇಳಿ, ಹಾಸನದಿಂದ. ಓಕೆ, ಡಾಕ್ಟರ್ ಇದ್ದಾರೆ, ಮಾತನಾಡಿ, ತಮ್ಮ ಸಮಸ್ಯೆ ಏನು ತಿಳಿಸಿ. ಹೇಳಿ ರಾಧಾಕೃಷ್ಣ ಅವರೇ. ಸರ್, ನಮಗೆ ಒಂದು 6 ತಿಂಗಳಿಂದ ಸೊಂಟ ನೋವಿದೆ. ಓಕೆ, ಏನಾಗ್ತಾ ಇದೆ? ಸರ್, ನಮಗೆ ಒಂದು 6 ತಿಂಗಳಿಂದ ಸೊಂಟ ನೋವಾಗಿ, ಮತ್ತೆ ಸೊಂಟದೊಳಗಡೆ ಕ್ಯೂ ಆಗಿದೆಯಂತೆ. ಓಕೆ, ಕ್ಯೂ ಆಗಿದೆ, ಅದಕ್ಕೆ ನಾವು 1 ತಿಂಗಳಿಂದ ಟ್ಯಾಬ್ಲೆಟ್ಸ್ ತಗೊಂತಾ ಇದೀವಿ. ಸರಿ ಸರ್, ಅದಕ್ಕೆ ಸೊಂಟ ನೋವು ಕಡಿಮೆನೇ ಆಗಿಲ್ಲ ಸರ್, ಅದಕ್ಕೋಸ್ಕರ ಇಲ್ಲಿ ಟಿವಿ ನೋಡ್ತಿದ್ವಲ್ಲ, ಹಾಗಾಗಿ ಕಾಲ್ ಮಾಡಿದೆ ಸರ್. ಸೊ ಸಮಸ್ಯೆ ಇವಾಗ ಶುರುವಾದಾಗ ಏನಾದ್ರು ಏಟ್ ಆಗಿತ್ತ, ಅಥವಾ ಯಾವಾಗ ಪ್ರಾರಂಭ ಆಯ್ತು ಇದು? ಸರ್, ನಾವು ಕುಕಿಂಗ್ ಮಾಡೋದು, ಏಟು ಆಗಿಲ್ಲ, ಏನಾಗಿಲ್ಲ ಸರ್. ಓಕೆ, ಸಿಕ್ಕಾಪಟ್ಟೆ ನೋವಾಗಿದೆ, ನಾವು MRI ಸ್ಕ್ಯಾನಿಂಗ್ ಮಾಡಿಸಿದಾಗ. ಹ್ಮ್, ಹಾಗಾಗಿ ನೋವು ಜಾಸ್ತಿ ಆಗಿದೆ, ಅದು MRI ಸ್ಕ್ಯಾನಿಂಗ್ ಮಾಡಿಸಿದಾಗ ಮೂಳೆ ಒಳಗಡೆ ಕ್ಯೂ ಆಗಿದೆ ಅಂತ ಹೇಳಿದ್ರು, ಅದಕ್ಕೆ ಮಾತ್ರೆ ಕೊಟ್ಟಿದ್ದಾರೆ, ಸುಮಾರು 1 ಮಂತ್ನಿಂದ ನೋವೇ ಕಮ್ಮಿ ಆಗಿಲ್ಲ ಸರ್. ಸರಿ, ಸೊ ಇಲ್ಲಿ ಸಮಸ್ಯೆ ಸೊ ಕ್ಯೂ ಆಗಿದೆ ಅಂತ ಹೇಳ್ತಾ ಇದ್ದೀರಾ. ಸೊ ಆ ರೀತಿಯಾಗಿ ಏನಂದ್ರೆ, ಇನ್ನು ಹಲವಾರು ರೀತಿಯ ಪ್ರಾಬ್ಲಮ್ಸ್ ಇರುತ್ತೆ. ಬಟ್ ಅಲ್ಲಿ ನೋವನ್ನ ಕಡಿಮೆ ಮಾಡೋ ರೀತಿಯಲ್ಲಿ ಟ್ರೀಟ್ಮೆಂಟ್ ಕೊಟ್ಟಾಗ ನೋವು ಮಾತ್ರ ವಾಸಿ ಆಗ್ತಾ ಇರುತ್ತೆ. ಬಟ್ ಅದನ್ನು ಸಹ ಆಗ್ತಾ ಇಲ್ಲ ನಿಮ್ಮಲ್ಲಿ, ಆ ನೋವಿನ ಗುಳಿಗೆನೂ ಸಹ ನಿಮ್ಮ ಶರೀರದ ಮೇಲೆ ಕೆಲಸ ಮಾಡ್ತಾ ಇಲ್ಲ ಅಂದಾಗ, ಆ
ಅಲ್ಲಿ ಇನ್ನೂ ಇನ್ನಿತರ ಕಾಯಿಲೆ ಕಾರಣಗಳಿರುತ್ತೆ, ಅದನ್ನು ನೋಡಿಕೊಂಡು ಗಮನದಲ್ಲಿ ತೊಗೊಂಡಿದ್ರೆ ಚಿಕಿತ್ಸೆನ ಕೊಡಬೇಕಾಗುತ್ತೆ. ಸೊ ಹೋಮಿಯೋಪತಿ ಟ್ರೀಟ್ಮೆಂಟ್ನ ನೀವು ಬಳಸೋದಾದಲ್ಲಿ ಇಲ್ಲಿ ನಾವು ಟ್ರೀಟ್ಮೆಂಟ್ ಏನಂದರೆ ನಿಮ್ಮ ಶರೀರ ತತ್ವಕ್ಕೆ ಈ ರೀತಿ ಬದಲಾವಣೆ ಆಗೋದಕ್ಕೆ ಕಾರಣಗಳೇನಾದ್ರು ಹುಡುಕ್ತೀವಿ. ಆ ರೀತಿಯಾಗಿ ಔಷಧಿ ಕೊಟ್ಟಾಗ ಏನಾಗುತ್ತೆ, ಸಮಸ್ಯೆ ಬೆಳೆಯೋದನ್ನು ತಡೆದು ಕ್ರಮೇಣವಾಗಿ ಏನಂದರೆ ಈ ಸಮಸ್ಯೆ ಕಡಿಮೆ ಆಗಲಿಕ್ಕೆ ಸಹಾಯ ಮಾಡ್ಬೋದು. ಜೊತೆಗೆ ಯಾವುದೇ ದುಷ್ಪರಿಣಾಮ ಇರೋದಿಲ್ಲ, ಕಡಿಮೆ ಆದಂತಹ ಸಮಸ್ಯೆ ದೀರ್ಘಕಾಲದವರೆಗೂ ವಾಪಸ್ ಬರದಿರೋ ಥರ ತಡಿಬೋದು. ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕಾಗಿ. ಹಾಸನಿಂದ ಕರೆ ಮಾಡಿದ್ದೀನಿ ಅಂತ ಹೇಳಿದ್ರಿ. ಇತ್ತೀಚಿನ ದಿನಗಳಲ್ಲಿ ಹಾಸನಲ್ಲೂ ಕೂಡ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಓಪನ್ ಆಗಿದೆ. ಆದಷ್ಟು ಬೇಗ ಹೋಗಿ ಭೇಟಿ ನೀಡಿ. ಕೆಲವೊಂದು ಸಿಂಪಲ್ ಪರೀಕ್ಷೆಗಳಿರುತ್ತೆ, ಅದಾದ ನಂತರ ವೈದ್ಯರು ನಿಮಗೆ ಯಾವ ರೀತಿಯ ಆರೋಗ್ಯದ ಸಮಸ್ಯೆ ಇದೆ ಅಂತ ಹೇಳಿ ಗುರುತಿಸಿ ಅವರು ನಿಮಗೆ ಉತ್ತಮವಾದಂಥ ಒಂದು ಚಿಕಿತ್ಸೆಯನ್ನು ನೀಡಲಾಗುತ್ತೆ. ವೀಕ್ಷಕರೇ, ಪ್ರತಿ ಕಾರ್ಯಕ್ರಮದಲ್ಲೂ ನಾನು ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ. ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಬ್ರಾಂಚಸ್ಗಳು ಬೆಂಗಳೂರಿನಲ್ಲಿ ಎರಡು ಕಡೆ ಇದೆ, ಒಂದು ಜಯನಗರ ಮತ್ತೊಂದು ಮಲ್ಲೇಶ್ವರಂ. ಅದನ್ನು ಬಿಟ್ಟು ದಾವಣಗೆರೆ, ಹುಬ್ಬಳ್ಳಿ, ಮೈಸೂರು, ಕಲಬುರಗಿ, ಹಾಸನ್ನು ಈ ರೀತಿ ನಾನಾ ಕಡೆ ಇದೆ. ನಿಮ್ಗೆ ಯಾವುದು ಹತ್ತಿರ ಅನ್ಸುತ್ತೋ ಆದಷ್ಟು ಬೇಗ ಹೋಗಿ ಭೇಟಿ ನೀಡಿ. ಖಂಡಿತವಾಗ್ಲೂ ಯಾವುದೇ ರೀತಿಯ ಹೆಲ್ತ್ ಇಶ್ಯೂಸ್ ಇದ್ರೂ ಕೂಡ ಅದು ಕಾಂಪ್ಲಿಕೇಶನ್ ಒಂದು ಸ್ಟೇಜ್ಗೆ ಹೋದಾಗ ಖಂಡಿತವಾಗ್ಲೂ ವೈದ್ಯರ ಹತ್ರನು ಸ್ವಲ್ಪ ಅವರು ಕೂಡ ಯೋಚನೆ ಮಾಡಬೇಕಾಗುತ್ತೆ. ತುಂಬ ಫೈನಲ್ ಸ್ಟೇಜ್ ಇದ್ದಾಗ ಆ ಥರದ ಸಂದರ್ಭಗಳನ್ನು ತಮ್ಮಲ್ಲಿ ತಂದುಕೋಬೇಡಿ. ಆದಷ್ಟು ಬೇಗ ಹೋಗಿ ಭೇಟಿ ನೀಡಿ. ನಾನಾ ರೀತಿಯ ಚಿಕಿತ್ಸೆಗಳನ್ನು ಪಡೆದುಕೊಂಡಿದ್ದೇನೆ, ಆದರೂ ಕೂಡ ನನಗೆ ಈ ಸಮಸ್ಯೆಯಿಂದ ಹೊರಗಡೆ ಬರೋಕ್ಕೆ ಸಾಧ್ಯವಾಗ್ತಿಲ್ಲ ಅಂತ ಹೇಳಿ ಹಲವಾರು ಜನರ ಒಂದು ಯೋಚನೆ ಕೂಡ ಇರುತ್ತೆ. ಈ ಒಂದು ಯೋಚನೆಗೆ ಈ ಥರದ ಒಂದು ಮನಸ್ಥಿತಿ ನಿಮ್ಮಲ್ಲಿದ್ದರೆ ನಮ್ಮ ಹೋಮಿಯೋಪತಿನಲ್ಲಿ ನಿಮಗೆ ಉತ್ತಮವಾದಂಥ ಚಿಕಿತ್ಸೆ ಸಿಗುತ್ತೆ. ಯಾವುದೇ ರೀತಿಯಾದಂಥ ಅಡ್ಡ ಪರಿಣಾಮಗಳಿಲ್ಲದಂಥ ಚಿಕಿತ್ಸೆ, ನೈಸರ್ಗಿಕವಾದದ್ದು, ನಿಮ್ಮ ಬಾಡಿನಲ್ಲೇ ನಿಮಗೆ ಇಮ್ಯುನಿಟಿ ಪವರ್ ಉತ್ಪತ್ತಿಯಾಗಬೇಕು. ಯಾಕಂದರೆ ನಾವು ಹೊರಗಡೆಯಿಂದ ಕೊಡುವಂಥದ್ದು ನಿಮಗೆ ಎಷ್ಟು ಸೈಡ್ ಎಫೆಕ್ಟ್ಸ್ ಇರುತ್ತೆ ಅಂತ ನೀವು ಅನುಭವಿಸಿರ್ತೀರ. ಅದರಿಂದ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ, ಆದಷ್ಟು ಬೇಗ ನಮ್ಮ ಹೋಮಿಯೋಪತಿಗೆ ಭೇಟಿ ನೀಡಿ. ಎಸ್ ಡಾಕ್ಟರ್, ಇದು ಒಂದು ಸಂಧಿವಾತ ಅನ್ನೋದು ತುಂಬ ಮೈನರ್ ಪ್ರಾಬ್ಲಮ್ ಅಂತಲೇ ಹೇಳ್ಬೋದು. ಚಿಕ್ಕದಾಗಿ ಬರುತ್ತೆ, ಬಟ್ ಅದು ಹೋಗ್ತಾ ಹೋಗ್ತಾ ಕಾಂಪ್ಲಿಕೇಶನ್ಸ್ ಆಗುತ್ತೆ. ಇದ್ರ ಬಗ್ಗೆ ಮಾತನಾಡೋಣ. ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ ಹಲೋ, ನಮಸ್ಕಾರ ನಮಸ್ಕಾರ, ಯಾರಿದು? ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಇವತ್ತಿನ ದಿನ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಮಾತನಾಡ್ತಾ ಇದ್ದೀವಿ ಸಂಧಿವಾತದ ಸಮಸ್ಯೆಗಳನ್ನು ಕುರಿತಾಗಿ. ನಿಮಗೆ ಯಾವುದೇ ರೀತಿಯಾದಂಥ ಒಂದು ಸಂಧಿವಾತಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಅಂದರೆ ಮೊಣಕಾಲು ನೋವಿರ್ಬೋದು, ಕೀಲು ನೋವಿರ್ಬೋದು, ಮಂಡಿ ನೋವಿರ್ಬೋದು, ಈಗ ನಂಗೆ ಜಾಯಿಂಟ್ಸ್ಗಳಲ್ಲಿ ನೋವು ಬರ್ತಾ ಇದೆ ಅಂತ ಹೇಳಿ ನಿಮ್ಗೆ ಏನಾದರೂ ಅದ್ರ ಬಗ್ಗೆ ಅನುಮಾನಗಳು, ಗೊಂದಲಗಳು ನಿಮ್ಮ ಮನಸ್ಸಿನಲ್ಲಿದ್ದರೆ ನೀವು ಕೂಡ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಕರೆ ಮಾಡುವಂಥ ಸಂಖ್ಯೆ ಬರ್ತಾ ಇದೆ ಆಯುಷ್ ಟಿವಿ ಸ್ಕ್ರೀನ್ ಮೇಲೆ. ಕರೆ ಮಾಡಿ ನುರಿತ ವೈದ್ಯರಿದ್ದಾರೆ, ಡಾಕ್ಟರ್ ವಿಶ್ವಾಸ್ ಅವರು, ನಮ್ಮ ಹೋಮಿಯೋಪತಿ ವೈದ್ಯರು, ನಿಮ್ಮ ಒಂದು ಸಮಸ್ಯೆಗೆ ಪರಿಹಾರವನ್ನು ಸೂಚಿಸ್ತಾರೆ. ಎಸ್ ಡಾಕ್ಟರ್, ಈ ಒಂದು ಸಂಧಿವಾತದಲ್ಲಿ ತುಂಬ ಜನನ ನೋಡಿರ್ತಾರೆ ನೀವು ಕ್ಲಿನಿಕಲ್ಲಿ, ಅನೇಕ ರೀತಿಯಾದಂಥ ಪೇಷಂಟ್ ಬರ್ತಿರ್ತಾರೆ. ಅತಿ ಹೆಚ್ಚು ಯಾವ ಟೈಪ್ಸ್ ಇರೋರು, ಯಾವ ಹಂತದಲ್ಲಿ ಬರ್ತಾರೆ? ಇಲ್ಲಿ ಹೆಚ್ಚಾಗಿ ಟೈಪ್ಸ್ ಬಗ್ಗೆ ಮಾತಾಡಿದಾಗ ನೂರಾರು ವಿಧದಲ್ಲಿ ಒಂದು ಆರ್ಥ್ರೈಟಿಸ್ ಅನ್ನೋದು ಸಮಸ್ಯೆ ಕೊಡ್ತಾ ಇರುತ್ತೆ. ಅದರಲ್ಲಿ ಹೆಚ್ಚಿನದಾಗಿ ಏನಂದರೆ ಈ ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ, ಮತ್ತು ರುಮಟೈಡ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ, ಗೌಟಿ ಆರ್ಥ್ರೈಟಿಸ್ ಬಗ್ಗೆ ನಾವು ಇಷ್ಟಕ್ಕೆ ಮುಂಚೆ ಮಾತಾಡಿದ್ವಿ. ಸೊ ಆ ರೀತಿಯಾಗಿ ಏನಿದೆ, ಇನ್ನು ಇನ್ಫೆಕ್ಟಿವ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ ಅಂದರೆ ಇವು ಡೈರೆಕ್ಟಾಗಿ ಏನಿದೆ ಪ್ರತ್ಯೇಕವಾಗಿ ಎಲುಬುಗಳ ಮೇಲೆ ಅಥವಾ ಜಾಯಿಂಟ್ಸಿಗೆ ಬಂದು ಎಫೆಕ್ಟ್ ಮಾಡುವಂಥ ಒಂದು ಕಾಯಿಲೆಗಳು. ಸೊ ಇಲ್ಲಿ ಡೆಸ್ಟ್ರಕ್ಟಿವ್ ಪ್ರೊಸೀಜರಿಂದ ಅಂತ ಹೇಳ್ತೀವಿ, ಕೆಲವು ಶರೀರ ತಂತಾನೇ ನಾಶ ಮಾಡ್ಕೊಳ್ಳೋ ಪರಿಸ್ಥಿತಿ ಅಥವಾ ಬೇಡದೇ ಇರೋ ಒಂದು ಸಮಸ್ಯೆ ಅಥವಾ ಬೇಡದೇ ಇರೋ ಒಂದು ಪದಾರ್ಥಗಳನ್ನು ಹೆಚ್ಚಾಗಿ ತಯಾರಿ ಮಾಡ್ಕೊಳ್ಳೋದ್ರಿಂದ, ಇನ್ಫೆಕ್ಷನ್ಗಳಿಂದ ಅಥವಾ ಶರೀರದಲ್ಲಿ ಬೇರೆ ಇನ್ನೆಲ್ಲೋ ಇನ್ಫೆಕ್ಷನ್ ಅಥವಾ ಅದು ಜಾಯಿಂಟ್ಗೇನೆ ಇನ್ಫೆಕ್ಷನ್ ಆಗಿರುತ್ತೆ. ಸೊ ಆ ಇನ್ಫೆಕ್ಷನ್ನ ಏನಂದರೆ ಭಾಳಷ್ಟು ಮಟ್ಟಿಗೆ ಡ್ರೈನ್ ಮಾಡುವಂಥದ್ದು ಅಥವಾ ಅದಕ್ಕೇನಂದರೆ ಸೊ ಆ ಬ್ಯಾಕ್ಟೀರಿಯಾ ಅಥವಾ ಇನ್ಫೆಕ್ಟಿವ್ ಏಜೆಂಟ್ನ ಏನಂದರೆ ಕಡಿಮೆ ಮಾಡೋ ರೀತಿಯಲ್ಲಿ ಚಿಕಿತ್ಸೆ ಬಳಸ್ತಾ ಇರ್ತಾರೆ. ಬಟ್ ನಾವು ನೋಡೋದು ಏನಂದರೆ ಆ ಇನ್ಫೆಕ್ಷನ್ ಏಕೆ ಡೆವಲಪ್ ಆಯಿತು, ಸೊ ಆ ಪರ್ಟಿಕ್ಯುಲರ್ ಜಾಯಿಂಟಲ್ಲಿ ಆ ಇನ್ಫೆಕ್ಷನ್ ಡೆವಲಪ್ ಆಗಲಿಕ್ಕೆ ಕಾರಣಗಳೇನು, ಸೊ ಅದನ್ನು ನೋಡಿಕೊಂಡು ಆ ಶರೀರ ವ್ಯಕ್ತಿಯ ಒಂದು ಶರೀರ ತತ್ವ ನೋಡಿಕೊಂಡು ಅರ್ಥ ಮಾಡಿಕೊಂಡಾಗ ಏನಾಗುತ್ತೆ ಈ ಕಾಯಿಲೆಯನ್ನು ಸೊ ಒಳಗಡೆ ಬೇರೆನಿಂದ ಸರಿಪಡಿಸಲಿಕ್ಕೆ ಸಾಧ್ಯತೆಗಳು ಹೆಚ್ಚಾಗ್ತಾ ಬರುತ್ತೆ. ಓಕೆ ಡಾಕ್ಟರ್, ಇನ್ನು ಕಾರಣಗಳ ಬಗ್ಗೆ ಮಾತನಾಡೋದಾದ್ರೆ ಅನುವಂಶೀಯತೆಯಿಂದ ಎಷ್ಟು ಪರ್ಸೆಂಟ್ ಬರಬಹುದು? ಎಸ್, ಮತ್ತಷ್ಟು ವಿಷಯಗಳನ್ನು ಮಾತನಾಡೋಣ ಸಂಧಿವಾತದ ಬಗ್ಗೆ. ಈಗ ಒಂದು ಕರೆ ಇದೆ. ಹಲೋ ಹಲೋ, ನಮಸ್ಕಾರ, ತಮ್ಮ ಹೆಸರು? ಮೇಡಮ್, ನಮಸ್ತೆ, ಕೃಷ್ಣ ಅಂತ. ಓಕೆ, ಎಲ್ಲಿಂದ ಕರೆ ಮಾಡ್ತಾ ಇರೋದು? ಮೇಡಮ್, ನಾವು ಅರ್ತಿಕೆರೆಯಿಂದ. ಓಕೆ, ಡಾಕ್ಟರ್ ಇದ್ದಾರೆ ವಿಶ್ವಾಸ್ ಅವರು, ತಮ್ಮ ಸಮಸ್ಯೆ ಏನಿದೆ ಕೇಳಿ ಸರ್. ಹೇಳಿ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ, ಹೇಳಿ. ಸರ್, ನಂದು ಇದು ಸಂಧಿವಾತ ಪ್ರಾಬ್ಲಮ್ ಇಲ್ಲ, ಬೇರೆ ಏನೋ ಪ್ರಾಬ್ಲಮ್ ಇದೆ. ಹೇಳಿ, ಏನಿದೆ ಸಮಸ್ಯೆ ಹೇಳಿ. ಸರ್, ಏನಂತಂದ್ರೆ ನಂದು ಆಕ್ಸಿಡೆಂಟ್ ಆಗಿತ್ತು ಲಾಸ್ಟ್ ಟೈಮ್ ಸರ್, ಒಂದು 4 ತಿಂಗಳಿಂದೆ. ಸರಿ. ಅದು ಆಕ್ಸಿಡೆಂಟ್ ಆಗಿದೆ, ಒಂದು ಎಲ್ಲರ ಸ್ಕ್ಯಾನಿಂಗ್ ಮಾಡ್ತೀನಿ, ಡಿಸ್ಕ್ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ. ಓಕೆ, ಈಗ ಡಿಸ್ಕ್ ಪ್ರಾಬ್ಲಮ್ ಅದು ಚಿಕಿತ್ಸೆ ಇದೆ ಸರ್, ಹೋಮಿಯೋಪತಿಯಲ್ಲಿ ಎಲ್ಲ ಹೇಳ್ತಾ ಇದ್ದಾರೆ. ಈ ಹೋಮಿಯೋಪತಿಗೆ ಹೋದ್ರೆ
ಅದನ್ನ ಆಪರೇಷನ್ ಮಾಡಿದಂಗೆ ರೆಡಿ ಮಾಡ್ತಾರೆ ಅಂತ ಹೇಳ್ತಾರೆ. ಖಂಡಿತವಾಗಿ. ಬಟ್ ಸಮಸ್ಯೆ ಏನಾಗ್ತಾ ಇದೆ ನಿಮಗೆ, ಡಿಸ್ಕ್ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾ ಇದ್ದಾರೆ, ಇದರಿಂದ ಬೆನ್ನು ನೋವು ಅಥವಾ ಕತ್ತು ನೋವು ಆಗ್ತಾ ಇದೆಯಾ, ಆ ರೀತಿಯ ನೋವು ಅನ್ನೋದು ಕಾಲಲ್ಲಿ ಹರಡ್ತಾ ಇದೆಯಾ, ಸೊ ಯಾವ ರೀತಿಯ ಸಮಸ್ಯೆಗಳನ್ನ ನೀವು ಎದುರಿಸ್ತಾ ಇದ್ದೀರಾ? ಅಂದ್ರೆ ಕೈಗೆ ಸರ್ ಇದು ತುಂಬಾ ಈಗ ಬೆನ್ನು ನೋವು ಬರ್ತಾ ಇತ್ತು, ಈಗ ಬೆನ್ನು ನೋವು ಜಾಸ್ತಿ ಆಗಿ ಕಾಲಲ್ಲಿ ನೋವು ಜಾಸ್ತಿ ಆಗಿದೆ. ಓಕೆ, ಸೊ ಇದಕ್ಕೆ ಕಾರಣ ಏನಂದಾಗ, ಸೊ ಬೆನ್ನಿಗೆ ಏಟ್ ಆಗಿದ್ದಾಗ ಅಲ್ಲಿ ಎಲುಬುಗಳ ಮಧ್ಯೆ ಇರೋಂಥ ಒಂದು ಡಿಸ್ಕ್ ಅಂತ ಹೇಳ್ತೀವಿ. ಸೊ ಈ ಡಿಸ್ಕ್ ಅನ್ನೋದು ಏನಂದ್ರೆ ಶಾಕ್ ಅಬ್ಸಾರ್ಬಿಂಗ್ ಮಟೀರಿಯಲ್ ಅಂತ ಹೇಳ್ತೀವಿ. ಸೊ ಇದೇನಾಗಿರುತ್ತೆ, ಜಾಗ ಬಿಟ್ಟು ಮುಂದೆ ಸರಿದಿರೋದು ಅಥವಾ ಬಲ್ಜ್ ಅಂತ ಹೇಳಿರ್ತೀವಿ, ಕೆಲವರಲ್ಲಿ ರಪ್ಚರ್ ಅಂತ ಹೇಳ್ತೀವಿ. ಸೊ ಆ ರೀತಿಯಾಗಿ ಏನಂದರೆ, ಈ ಮೆದುಳಿಗಿಂದ ಬರ್ತಿರ್ತಕ್ಕಂಥ ಸ್ಪೈನಲ್ ಕಾರ್ಡ್ ಮೇಲೆ ಏನಂದರೆ ಅದರ ಒಂದು ಪ್ರೆಷರ್ ಹೆಚ್ಚಾಗಿರುತ್ತೆ. ಸೊ ಅದರಿಂದಾಗಿ ಏನಂದರೆ, ಆ ಒಂದು ಪರ್ಟಿಕ್ಯುಲರ್ ಕಾಲಲ್ಲಿ ಹರಡ್ತಿರ್ತಕ್ಕಂಥ ನರಕ್ಕೇನು ಒತ್ತಡ ಕೊಡ್ತಾ ಇರಬೇಕಾದ್ರೆ ನೋವು ಹೆಚ್ಚಾಗೋದು, ನಿಂತಾಗ ಅಥವಾ ಓಡಾಡ್ಕೊಂಡಿದ್ದಾಗ ಅಥವಾ ಬಾಗಿದಾಗ ಏನಂದರೆ ಈ ನೋವಿನ ಪ್ರಮಾಣ ಹೆಚ್ಚಾಗೋದು ಕಾಣಿಸ್ತಾ ಇರುತ್ತೆ. ಖಂಡಿತವಾಗಿ ಈ ಒಂದು ಸಮಸ್ಯೆ ಏನೇನಂದರೆ, ಸೆಲ್ಫ್ ಹೀಲಿಂಗ್ ಪ್ರೊಸೀಜರ್ ಮುಖಾಂತರ ನಿಮ್ಮ ಶರೀರ ತತ್ವದ ಮೇಲೇನೆ ಏನಂದರೆ ಖಂಡಿತವಾಗಿ ಈ ಒಂದು ಸಮಸ್ಯೆನ ಸರಿಪಡಿಸ್ಬೋದು. ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕಾಗಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಅವರದು ದೂರವಾಣಿ ಸಂಖ್ಯೆ ಇದೆ, ಅದನ್ನು ಬರೆದಿಟ್ಕೊಳ್ಳಿ. ನೀವು ಹೇಳಿದ್ರೆ ಈ ಥರದ ಒಂದು ಸಮಸ್ಯೆ ಇದೆ ಅಂತ ಹೇಳಿ ಖಂಡಿತವಾಗ್ಲೂ ಒಮ್ಮೆ ಭೇಟಿ ಮಾಡಿ ನಮ್ಮ ಹೋಮಿಯೋಪತಿ ಕ್ಲಿನಿಕ್ನ. ತದನಂತರ ತಮ್ಗೆ ಯಾವ ರೀತಿಯಾದಂಥ ಒಂದು ಚಿಕಿತ್ಸೆ ಅವಶ್ಯಕತೆ ಇದೆ ಅಂತ ಹೇಳಿ ತಿಳ್ಕೊಂಡು ವೈದ್ಯರು ನಿಮಗೆ ಸಲಹೆಯನ್ನು ನೀಡ್ತಾರೆ. ಎಸ್ ವೀಕ್ಷಕರೇ, ತುಂಬ ಜನರಿಗೆ ಭಯ ಇರುತ್ತೆ, ಹೇಗಪ್ಪ ನಂಬೋದು ಈ ಒಂದು ಚಿಕಿತ್ಸಾ ವೈದ್ಯ ಪದ್ಧತಿನ ಅಂತ ಹೇಳಿ. ಖಂಡಿತವಾಗ್ಲೂ ನಾನು ಅನೇಕ ಕಾರ್ಯಕ್ರಮಗಳಲ್ಲಿ ತಿಳಿಸ್ಕೊಡ್ತಾ ಇರ್ತೀನಿ ವೈದ್ಯಕೀಯ ಪದ್ಧತಿ ಹೆಚ್ಚುತ್ತಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನಿಮ್ಗಿರುವಂಥ ಒಂದು ಆರೋಗ್ಯದ ಸಮಸ್ಯೆಗಳನ್ನು ಕೇಳಿಸ್ಕೊಳ್ಳೋ ಅಷ್ಟು ಪೇಷನ್ಸ್ ಇರೋಲ್ಲ. ಬಿಕಾಸ್ ಅವರಿಗೆ ಜಾಸ್ತಿ ಪೇಷನ್ಸ್ ಇದ್ದಾರೆ ಅನ್ನೋದಕ್ಕೋ ಅಥವಾ ಮತ್ತೇನೋ ಸಮಸ್ಯೆಗಳಿಗೋ ಗೊತ್ತಿಲ್ಲ. ಆದರೆ ನಿಮ್ಮಲ್ಲಿರೋ ಒಂದು ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ತದನಂತರ ಡಾಕ್ಟರ್ ಏನಾದರೂ ಮಾಡ್ಲಿಕ್ಕೆ ಸಾಧ್ಯ. ಅದೇ ರೀತಿ ನಾನು ನಿಮಗೆ ಇದು ಒಂದು ಎಕ್ಸಾಂಪಲ್, ಅಷ್ಟೇ ಸಿಂಪಲ್ ಎಕ್ಸಾಂಪಲ್. ನಮ್ಮ ಹೋಮಿಯೋಪತಿ ವೈದ್ಯರು ನಿಮ್ಮ ಒಂದು ಸಮಸ್ಯೆಯನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಒಂದಷ್ಟು ಸಮಯವನ್ನು ಮೀಸಲಿಡಲಾಗುತ್ತೆ. ತದನಂತರ ತಮ್ಮ ದೇಹದ ಪ್ರಕೃತಿ ಹೇಗಿರುತ್ತೆ, ತಮ್ಮ ಮನಸ್ಥಿತಿಗೆ ಅನುಗುಣವಾಗಿ ಚಿಕಿತ್ಸೆಯನ್ನು ನೀಡಲಾಗುತ್ತೆ. ಅದರಿಂದ ಭಯ ಪಡೋ ಅವಶ್ಯಕತೆ ಇಲ್ಲ. ತಮಗೆ ಯಾವುದೇ ರೀತಿಯ ಒಂದು ಆರೋಗ್ಯದ ಸಮಸ್ಯೆಗಳಿದ್ರೂ ಕೂಡ ಒಮ್ಮೆ ಹೋಗಿ ಭೇಟಿ ನೀಡಬಹುದು. ಎಸ್ ಡಾಕ್ಟರ್, ಈ ಒಂದು ಸಂಧಿವಾತದಲ್ಲಿ ಟೈಪ್ಸ್ ಬಗ್ಗೆ ಹೇಳ್ತಿದ್ರಿ, ಮತ್ತಷ್ಟು ಮಾಹಿತಿ. ಸೊ ಅಲ್ಲಿ ಹೆಚ್ಚಿನದಾಗಿ ನೋಡೋದಾದಲ್ಲಿ ಏನಂದರೆ ಆಸ್ಟಿಯೋ ಆರ್ಥ್ರೈಟಿಸ್ ಅನ್ನೋದನ್ನು ನೋಡ್ತೀವಿ. ಸೊ ಇದು ವಯಸ್ಸಿನ ಪರಿಮಿತಿ ನೋಡಿಕೊಂಡಾಗ ಏನಂದರೆ ಹೆಚ್ಚಾಗಿ 45 ಅಥವಾ 35 ವರ್ಷಗಳ ಮೇಲ್ಪಟ್ಟು ಗಂಡು ಹೆಣ್ಣಿನಲ್ಲಿ ನೋಡಿಕೊಂಡಾಗ ಏನಂದರೆ ಹೆಚ್ಚಾಗಿ ಹೆಣ್ಮಕ್ಕಳಲ್ಲಿ ನೋಡ್ತಿರ್ತಕ್ಕಂಥದ್ದು. ಸೊ ಈ ರೀತಿಯಾಗಿ ಏನಂದರೆ ಗಂಡಸರಲ್ಲಿ 65 ಎಬೋವ್ ಏನಂದರೆ ಈ ಒಂದು ಲಕ್ಷಣಗಳನ್ನ ನೋಡ್ಬೋದು. ಸೊ ಇದರಲ್ಲಿ ಕಾರಣಗಳು ಬಂದಾಗ ಏನಂದರೆ ಒಂದು ವಯಸ್ಸಿನ ಜೊತೆ ಅವರಲ್ಲಿರುವಂಥ ಒಂದು ಆಲ್ರೆಡಿ ಸಫರಿಂಗ್ ಡಿಸೀಸಸ್ ಅಂತ ಹೇಳ್ತೀವಿ. ಆ ರೀತಿ ಟೆಂಡೆನ್ಸಿನೂ ಅಂತ ಹೇಳ್ತೀವಿ. ಆ ಟೆಂಡೆನ್ಸಿಯ ಜೊತೆಗೆ ಏನಂದರೆ ಅಲ್ಲಿ ಫ್ಯಾಮಿಲಿಯಲ್ಲಿ ಹಿಸ್ಟ್ರಿ ಇದ್ದಾಗ ಕೆಲವರಲ್ಲಿ ಏನಾದರೂ ಬರ್ಬೋದು ಅನ್ನೋದನ್ನು ಸಹ ನಾವು ಇದಕ್ಕೆ ಕನ್ಸಿಡ್ರೇಷನ್ಗೆ ತೊಗೊಳ್ಬೇಕಾಗುತ್ತೆ. ಸೊ ಇವುಗಳಲ್ಲದೆ ಸಹ ಏನಾದರೂ ತೂಕ ಹೆಚ್ಚಿರೋಲ್ಲಿ ಮಾತ್ರನೇ ಈ ಒಂದು ಜಾಯಿಂಟ್ ಸ್ಪೇನ್ ಬರುತ್ತೆ, ತೂಕ ಕಡಿಮೆ ಇರೋರಲ್ಲಿ ಬರಲ್ಲ ಅನ್ನೋದೇನಾದರೂ ಇದ್ದರೆ ಸೊ ಆ ರೀತಿ ಇರೋದಿಲ್ಲ. ಸೊ ಇವರಲ್ಲಿ ಏನಾಗುತ್ತೆ ಅಂದರೆ ಶರೀರದ ತತ್ವದ ಅನುಗುಣವಾಗಿ ಕೆಲವರದೇನೋ ತುಂಬ ತೂಕ ಇರೋರು ತುಂಬ ಆ್ಯಕ್ಟಿವ್ ಆಗಿ ಸೊ ಆರಾಮಾಗಿ ಏನಾದರೂ ಡ್ಯಾನ್ಸ್ಗಳನ್ನು ಮಾಡ್ಬೋದಾದಂಥ ಪರಿಸ್ಥಿತಿಯಲ್ಲ ಇರ್ತಾರೆ. ಬಟ್ ಇನ್ನು ಕೆಲವರಿಗೆ ಏನಂದರೆ ಈ ಒಂದು ಸಮಸ್ಯೆ ಬರ್ತಾ ಇರುತ್ತೆ. ಬಟ್ ತೂಕದ ಹೆಚ್ಚಳ ಅನ್ನೋದು ಸಹ ಏನಿದೆ ಹಲವಾರು ಕಾರಣಗಳಿಂದ ಬಂದಿರುವಂಥದ್ದು ಅಂತ ನಾವು ಹೇಳ್ಬೋದು. ಕಾಯಿಲೆಯಿಂದ ಬಂದಿರುವಂಥ ತೂಕ ಬೇರೆ ಇರುತ್ತೆ, ವಂಶ ಪರಂಪರೆಯಿಂದ ಬಂದಿರುವಂಥ ತೂಕ ಬೇರೆ ಇರುತ್ತೆ. ಸೊ ಆ ರೀತಿ ಏನಂದರೆ ನಿಮ್ಮ ಒಂದು ಆಹಾರದ ಪದ್ಧತಿಯಿಂದನೇನಂದರೆ ಈ ಒಂದು ಸಮಸ್ಯೆಗೆ ಏನಂದರೆ ಎಫೆಕ್ಟ್ ಮಾಡ್ತಾ ಬಂದು ಅಲ್ಲಿ ಥೈರಾಯ್ಡ್ ಸಮಸ್ಯೆ ಇರೋರಿಗೂ ಸಹ ತೂಕ ಹೆಚ್ಚಾಗ್ತಾ ಬರುವಂಥದ್ದು, ಕ್ಯಾಲ್ಸಿಯಂ ಮೆಟಬಾಲಿಸಮ್ ಅಂತ ಹೇಳ್ತೀವಿ, ಈ ಒಂದು ಎಲುಬುಗಳಿಗೆ ತಲುಪಿಸ್ಬೇಕಂತ ಕ್ಯಾಲ್ಸಿಯಂ ಅನ್ನೋದೇನೆಂದರೆ ಸಾಕಷ್ಟು ಪ್ರಮಾಣದಲ್ಲಿ ಹೋಗೋದಿಲ್ಲ. ಆ ರೀತಿಯಾಗೇನೆಂದರೆ ಎಲುಬಿನ ಒಂದು ಡೆನ್ಸಿಟಿ ಅಂತ ಹೇಳ್ತೀವಿ, ಅವುಗಳೆಲ್ಲ ನಾಶ ಆಗೋದ್ರಿಂದನೂ ಸಹ ಏನಂದರೆ ಈ ಒಂದು ಆಸ್ಟಿಯೋಆರ್ಥ್ರೈಟಿಸ್ ಕಂಡೀಷನ್ನ ನೋಡ್ತಾ ಇರ್ತೀವಿ. ಹೆಣ್ಮಕ್ಳಲ್ಲಿ ಏಕೆಂದರೆ ಈ ಒಂದು ಹಾರ್ಮೋನ್ಗಳ ಒಂದು ವ್ಯತ್ಯಾಸ ಇರೋದ್ರಿಂದ ಅದನ್ನ ಹೆಚ್ಚಿನ ಪ್ರಮಾಣದಲ್ಲಿ ಸಮಸ್ಯೆ ಕೊಡ್ತಾ ಇರುತ್ತೆ. ಎಸ್ ಡಾಕ್ಟರ್, ಈಗ ಮಗದೊಂದು ಕರೆ ಸಿದ್ಧವಾಗಿದೆ. ಹಲೋ, ಹಲೋ, ನಮಸ್ತೆ ಮೇಡಮ್. ನಮಸ್ಕಾರ, ಯಾರಿದು? ತಮ್ಮ ಹೆಸರು? ಡಾಕ್ಟರ್ ಇದ್ದಾರೆಮ್ಮ, ತಮ್ಮ ಸಮಸ್ಯೆ ಏನಿದೆ ತಿಳಿಸಿ. ಹೇಳಿಮ್ಮ, ನಮಸ್ಕಾರ. ನಮಸ್ತೆ ಸರ್. ಹೇಳಿಮ್ಮ, ಸಮಸ್ಯೆ ಏನಾಯ್ತು? ಸರ್, ನಮ್ಗೆ ಸಂಧಿ ನೋವು ಅದೇ ಆಗ್ತದೆ ಅಂತ ಹೇಳಿದ್ರಲ್ಲ, ಆ ನೋವು ತುಂಬಾ 10 ವರ್ಷದಿಂದ ಆಯ್ತು ಸರ್. ಓಕೆ, ವಯಸ್ಸು ಎಷ್ಟು ನಿಮ್ದು? ಸರ್, ನಮ್ಗೆ 35 ಸರ್. 35. ಸೊ ಇದು ಆಲ್ಮೋಸ್ಟ್ ಚಿಕ್ಕ ವಯಸ್ಸಲ್ಲಿನೇ ಬಂದಿದೆ ನಿಮಗೆ, ಇದು ರುಮಟಾಯ್ಡ್ ಆರ್ಥ್ರೈಟಿಸ್ ಸಮಸ್ಯೆ ಅಂತ ಹೇಳಿದ್ರ? ಓಕೆ, ಚಿಕ್ಕ ಪುಟ್ಟ ಜಾಯಿಂಟ್ಗಳಿಂದ ಹಿಡ್ಕೊಂಡು ಎಲ್ಲ ಜಾಯಿಂಟ್ಗಳಲ್ಲೂ ಬಿಗಿತ ನೋವು, ಸೊ ಸಂಜೆ ಮಟ್ಟಕ್ಕೆಲ್ಲ ಜ್ವರ ಬರ್ತಿರುವಂಥ ಲಕ್ಷಣಗಳು, ಆ ರೀತಿಯಾಗಿ ನೋವುಗಳು ಹೆಚ್ಚಾಗುವಂಥದ್ದು, ಊತಗಳು ಬರುವಂಥದ್ದು ಏನು ಕಾಣಿಸುತ್ತಾ? ಓಕೆ ಮಾ. ಸೊ ಓಕೆ, ಸದ್ಯಕ್ಕೆ ಚಿಕಿತ್ಸೆ ಏನಾದ್ರು ಮಾಡ್ಕೊಂಡಿದ್ದೀರಾ? ಸರ್,
ಅಲ್ಲಿ ಇಂಜೆಕ್ಷನ್ ವ್ಯಾಕ್ಸಿನ್ ಎಲ್ಲ ತಗೊಂಡು ಅದರಿಂದ ಮಾತ್ರೆಗಳು ಜೇನ್ ಮಾತ್ರೆಗಳೆಲ್ಲ ತಗೊಂಡಿದ್ದು ತಕ್ಷಣಕ್ಕೆ ಸ್ವಲ್ಪ ಕಮ್ಮಿ ಆಗುತ್ತೆ, ಮತ್ತೆ ಹಂಗೆ ಮಾಮೂಲಿ ನೋವಿ ತುಂಬಾ ಹಿಂಸಪತ್ತೆ ಸರ್. ಹೌದಮ್ಮ. ಸೊ ಈ ಒಂದು ಸಮಸ್ಯೆ ಏನಂದರೆ ರುಮಟಾಯ್ಡ್ ಆರ್ಥ್ರೈಟಿಸ್ ಅಂತ ಮಾತಾಡ್ತೀವಿ. ಸೊ ಇದೇನಂದರೆ ಇನ್ನೊಂದು ಎರಡನೇ ಹೆಚ್ಚಾಗಿ ಕಾಣಿಸುವಂಥ ಕಾಯಿಲೆ ಅಂತ ಹೇಳ್ಬೋದಮ್ಮ. ಸರಿಪಡಿಸ್ಬೋದು ಈ ಒಂದು ಸಮಸ್ಯೆನ ಸಹ, ಇದ್ರ ಬಗ್ಗೆ ಇನ್ನೂ ಡೀಟೇಲಾಗಿ ನಾನು ಮಾತಾಡ್ತೀನಿ. ಅದರ ಜೊತೆಗೆ ಏನಂದರೆ ನಿಮ್ಮ ಊತಗಳು ಹೆಚ್ಚಿದೆ, ಇದನ್ನೇನಂದರೆ ಮನೆಯಲ್ಲೇ ಮಾಡ್ಬೋದಂಥ ಉಪಾಯಗಳಂದಾಗ ಹೆಚ್ಚಾಗಿ ನೀವು ಅರಿಶಿನ ಮತ್ತು ಶುಂಠಿ ಅಂತೀವಲ್ಲ ಇವುಗಳನ್ನು ಹೆಚ್ಚಾಗಿ ನೀವು ಆಹಾರದಲ್ಲಿ ಬಳಸಿದರೆ ಈ ಊತವನ್ನು ನಿಯಂತ್ರಿಸ್ಕೊಳ್ಬೋದು. ಸೊ ಆ ರೀತಿಯಾಗಿ ಏನಂದರೆ ಈ ಒಂದು ಮೂಮೆಂಟನ್ನು ಸ್ವಲ್ಪ ಮಟ್ಟಿಗೆ ಏನಂದರೆ ಹೆಲ್ಪ್ ಮಾಡ್ತಾ ಇರುತ್ತೆ. ಆಹಾರದಲ್ಲಿ ಹೆಚ್ಚಾಗಿ ಏನಂದರೆ ಅಗಸೆ ಕಾಳು ಅಂತ ಹೇಳ್ತೀವಿ. ಸೊ ಇದನ್ನು ಹೆಚ್ಚಾಗಿ ಬಳಸಿದರೆ ಏನಾಗುತ್ತೆ, ಈ ಜಾಯಿಂಟ್ಸಲ್ಲಿ ಏನಂದರೆ ಆ ಒಂದು ಲಿಕ್ವಿಡ್ ಏನು ಹೇಳ್ತೀವಲ್ಲ ಆ ಸೈನೋವಿಯಂ ಉತ್ಪತ್ತಿ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ, ಆ ಬಿಗು ಅನ್ನೋದು ಕಡಿಮೆ ಮಾಡ್ಬೋದು. ಬಟ್ ಈ ಕಾಯಿಲೆ ಏನಿದೆ ಅಂದರೆ ಶರೀರ ವಿರುದ್ಧವಾಗಿ ಕೆಲಸ ಮಾಡ್ತಿರುವಂಥ ಸಮಸ್ಯೆ, ಇಲ್ಲಿ ಚಿಕಿತ್ಸೆ ಅನ್ನೋದು ತುಂಬ ಅವಶ್ಯಕತೆ ಇರುತ್ತೆ. ಹೋಮಿಯೋಪತಿ ಟ್ರೀಟ್ಮೆಂಟ್ ಕೊಟ್ಟಾಗ ಏನಂದರೆ ಹಲವಾರು ಜನರಲ್ಲಿ ಒಂದು ಪಾಸಿಟಿವ್ ಇರುವಂಥದ್ದು ನೆಗೆಟಿವ್ ಬರ್ತಿರೋ ಸನ್ನಿವೇಶಗಳನ್ನ ನಾವು ನೋಡ್ತಾ ಇದ್ದೀವಿ. ಸೊ ಆ ರೀತಿಯಾಗಿ ಏನಂದರೆ ದೀರ್ಘಕಾಲದ ನೀವು ಲೈಫ್ ಲಾಂಗ್ ಬಳಸ್ತಿರೋ ಔಷಧಿಗಳನ್ನು ಪೂರ್ತಿಯಾಗಿ ಕಡಿತ ಮಾಡ್ಬೋದು. ಖಂಡಿತ ಬಂದು ಒಮ್ಮೆ ಭೇಟಿ ಮಾಡಿಮ್ಮ ನೀವು. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ ದೂರವಾಣಿ ಸಂಖ್ಯೆಯನ್ನು, ಮತ್ತು ಎಲ್ಲೆಲ್ಲಿ ಬ್ರಾಂಚಸ್ ಇದೆ ಅನ್ನೋದು ಕೂಡ ಡಿಸ್ಪ್ಲೇ ಆಗ್ತಿದೆ. ಪ್ರತಿ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇರ್ತೀವಿ. ಆದಷ್ಟು ಬೇಗ ನಮ್ಮ ಹೋಮಿಯೋಪತಿಗೆ ಹೋಗಿ ಭೇಟಿ ನೀಡಿ ಈ ಸಮಸ್ಯೆಯನ್ನು ಹೋಗಲಾಡಿಸುವಲ್ಲಿ ನಮ್ಮ ಹೋಮಿಯೋಪತಿ ಚಿಕಿತ್ಸೆ ನಿಮಗೆ ಸಹಕಾರಿಯಾಗುತ್ತೆ. ವೀಕ್ಷಕರೇ, ಚಿಕಿತ್ಸೆ ಅನ್ನೋದು ತುಂಬ ಥರದ ಒಂದು ಚಿಕಿತ್ಸೆಗಳಿದೆ, ಆದರೆ ಇಲ್ಲಿ ಯಾವ ರೀತಿಯ ವಿಶೇಷವಾದ ಚಿಕಿತ್ಸೆ ಅಂದರೆ ಇಲ್ಲಿ ಚಿಕಿತ್ಸೆ ಮಾತ್ರ ಇರೋದಿಲ್ಲ, ಚಿಕಿತ್ಸೆ ಆದ ನಂತರ ಯಾವ ರೀತಿಯ ಆಹಾರ ಶೈಲಿ ಇರಬೇಕು, ಯಾವ ಒಂದು ಸಮಸ್ಯೆಗೆ ಯಾವ ರೀತಿಯ ಫುಡ್ ಸ್ಟೈಲನ್ನು ಮೈಂಟೈನ್ ಮಾಡಬೇಕು, ಜೀವನ ಶೈಲಿ ಹೇಗಿರಬೇಕು ಅಂತೆಲ್ಲ ನಿಮಗೆ ಒಂದು ಕೌನ್ಸಿಲಿಂಗ್ ನನಗೆ ಕೊಡಲಾಗುತ್ತೆ. ಇದರಿಂದ ತುಂಬ ಯೂಸ್ಫುಲ್ ಆಗುತ್ತೆ ನಿಮಗೆ, ಯಾಕಂದರೆ ಅನೇಕ ಜನರಿಗೆ ಈ ಥರದ ಒಂದು ಮಾಹಿತಿ ಗೊತ್ತಿರಲ್ಲ, ಈ ಥರದ ಒಂದು ಸಮಸ್ಯೆಗೆ ಯಾವ ರೀತಿಯ ಫುಡ್ ತೊಗೊಳ್ಬೇಕು ಹೇಗಿರಬೇಕು ಅಂತ ಹೇಳಿ ತುಂಬ ಒಂದು ಯೋಚನಾ ಒಂದು ಪದ್ಧತಿಯನ್ನು ಇತ್ತೀಚಿನ ದಿನಗಳಲ್ಲಿ ಅನೇಕರಲ್ಲಿ ಕಂಡು ಬರ್ತಾ ಇದ್ದೀವಿ. ಅದರಿಂದ ನೆಗ್ಲೆಕ್ಟ್ ಮಾಡಬೇಕು ಹೋಗಬೇಡಿ. ಯಾವುದೇ ರೀತಿಯಾದಂಥ ಒಂದು ಸಮಸ್ಯೆಗಳಿದ್ರೂ ಸಾಕು, ಅದು ಮಾನಸಿಕವಾಗಿ ಅಥವಾ ದೈಹಿಕವಾಗಿ ನೀವು ಹೋಗಿ ಭೇಟಿ ನೀಡಬಹುದು. ಎಸ್ ಡಾಕ್ಟರ್, ಇನ್ನು ಇವ ಸಂಧಿವಾದದ ವಿಷಯವಾಗಿ ಮಾತನಾಡೋದಾದರೆ ತುಂಬ ಒಂದು ನಾನು ಆವಾಗಲೇ ಹೇಳಿದೆ ಮೈನರ್ ಅಂತ ಹೇಳಿ ಹಲವಾರು ಜನ ನೆಗ್ಲೆಕ್ಟ್ ಮಾಡ್ತಾರೆ, ಹೇಗೆ ಅದು ಒಂದು ತುಂಬ ಕ್ರಿಟಿಕಲ್ ಸ್ಟೇಜಿಗೆ ಹೋಗುತ್ತೆ ಅಂತ ಹೇಳ್ತೀರಾ? ಸೊ ಅಲ್ಲಿ ನಾವು ಆಸ್ಟಿಯಾರ್ಥ್ರೈಟಿಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಅದೇನಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಬರ್ತಿರ್ತಕ್ಕಂಥದ್ದು, ಅದೇನಂದರೆ ವಯಸ್ಸಿನ ಜೊತೆಗೆ ಇಲ್ಲೇನಂದರೆ ಫಿಸಿಯಾಲಜಿ ಅಂತ ಹೇಳ್ತೀವಿ, ಶರೀರ ಮಾಡಬೇಕಾದಂಥ ನಾರ್ಮಲ್ ಕೆಲಸಗಳು ನಾವು ತೊಗೊಂಡಿರೋ ಆಹಾರವನ್ನು ತಲುಪಿಸೋದು ಲೇಟ್ ಆದಲ್ಲಿ ಅಥವಾ ಏನಂದರೆ ಆ ಮೆಕ್ಯಾನಿಸಮಲ್ಲಿ ಕುಂಠಿತಗಳು ಉಂಟಾದಾಗ ಸಮಸ್ಯೆಗಳು ಅಥವಾ ಡೆಸ್ಟ್ರಕ್ಟಿವ್ ಪ್ರೊಸೀಜರ್ ಅಂತ ಹೇಳ್ತೀವಿ. ಬಟ್ ಈ ಆರೆ ಅಥವಾ ರುಮಟಾಯ್ಡ್ ಆರ್ಥ್ರೈಟಿಸ್ ಅಥವಾ ಸಂಧಿವಾತದ ಹಲವಾರು ರೀತಿಯಲ್ಲಿ ಕಾಣಿಸ್ಕೊಳ್ತಾ ಇದ್ದಾವೆ ಇತ್ತೀಚಿನ ದಿನಗಳಲ್ಲಿ. ಸೊ ಇಲ್ಲೇನಾಗುತ್ತೆ ಅಂದರೆ ಶರೀರಕ್ಕೆ ಕಾಪಾಡುವಂಥ ಒಂದು ಶಕ್ತಿ ಏನಿದೆ, ಸೊ ನಾವು ಹಲವಾರು ಸಾರಿ ಮಾತಾಡ್ತಾ ಇರ್ತೀವಿ ರೋಗ ನಿರೋಧಕ ಶಕ್ತಿ ಅನ್ನೋದು, ಅದು ವಿರುದ್ಧವಾಗಿ ಕೆಲಸ ಮಾಡಲಿಕ್ಕೆ ಶುರು ಮಾಡಿದಾಗ ಆಟೋ ಇಮ್ಯೂನ್ ಡಿಸೀಸ್ ಅಂತ ಹೇಳ್ತೀವಿ. ಸೊ ಈ ಆಟೋ ಇಮ್ಯೂನ್ ಡಿಸೀಸಲ್ಲಿ ಏನಾಗುತ್ತೆ ಅಂದರೆ ಈ ಒಂದು ಚಿಕ್ಕ ಜಾಯಿಂಟ್ಸಲ್ಲಿ ಅದು ನೋವನ್ನು ಉಂಟು ಮಾಡ್ತಾ, ಊತಗಳನ್ನು ಉಂಟು ಮಾಡ್ತಾ, ರೆಸ್ಟ್ರಿಕ್ಷನ್ಸ್ ಮಾಡ್ತಾ, ಇನ್ನು ಏನಂದರೆ ಸಿವಿಯರಿಟಿಯನ್ನು ನೋಡಿದಾಗ ಏನೋ ಕಂಪ್ಲೀಟ್ ಜಾಯಿಂಟ್ಸ್ ಎಲ್ಲ ಲಾಕ್ ಆಗುವಂಥ ಪರಿಸ್ಥಿತಿಗೂ ಸಹ ಹೋಗ್ತಾ ಇರುತ್ತೆ. ಎಸ್ ಡಾಕ್ಟರ್, ಇಮ್ಯುನಿಟಿ ಬಗ್ಗೆ ಮಾತನಾಡೋಣ, ಒಂದು ಕರೆ ಸಿದ್ಧವಾಗಿದೆ. ಹಲೋ. ಹಲೋ ಮೇಡಮ್, ನಮಸ್ಕಾರ. ತಮ್ಮ ಹೆಸರು? ನಮಸ್ಕಾರ ಮೇಡಮ್. ಮೇಡಮ್, ನಮ್ಮ ಹೆಸರು ಲೋಕೇಶ್ ಅಂತ ಹೇಳಿ. ಯಾವ ಊರಿಂದ ಕರೆ ಮಾಡ್ತಾ ಇರೋದು? ಮೇಡಮ್, ನಾವು ದೊಡ್ಡದಕ್ಕಲ್ಲ ಅಂತ ಹೇಳಿ ಎಂಟನೇ ಮೇಲೆ ಟಿ ದಾಸ ಹಳ್ಳಿ ಅಂತ. ಓಕೆ ಸರ್, ಡಾಕ್ಟರ್ ಇದ್ದಾರೆ, ತಮ್ಮ ಸಮಸ್ಯೆ ಏನಿದೆ ತಿಳಿಸಿ. ಹೇಳಿ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ ಹೇಳಿ ಸರ್. ನಮಗೆ ತುಂಬಾ ಬ್ಯಾಕ್ ಪೇನ್ ಇದೆ, ಅಂದ್ರೆ ಬ್ಯಾಕ್ ಪೇನ್ ಅಂದ್ರೆ ಎರಡು ಮೂರು ಡಿಸ್ಕ್ ಬ್ರೇಕ್ ಆಗಿದೆ ಅಂತ ಹೇಳಿದ್ದಾರೆ ಡಾಕ್ಟರ್. ಓಕೆ. ಅದು MR ಸ್ಕ್ಯಾನ್ ಎಲ್ಲ ಮಾಡಿಸಿದೀವಿ, ಅಂದ್ರೆ ನಾವು ಇವಾಗ ಪ್ರೈವೇಟ್ ಅಲ್ಲಿ ಅಂದ್ರೆ ಮಾಮೂಲಿ ಇದ್ರೂ ಮೆಡಿಸಿನ್ ತಾಂತಾ ಇದೀವಿ. ಸರಿ, ನಿಮ್ದ್ರಲ್ಲಿ ಏನಾದರೂ ಇವಾಗ ಟ್ರೀಟ್ಮೆಂಟ್ ಇದ್ರೆ ಅದರಲ್ಲಿ ಏನಾದ್ರು ಕ್ಯೂರ್ ಆಗುತ್ತಾ ಅಂತ ಕೇಳೋಣ ಅಂತ ಸರ್. ಖಂಡಿತವಾಗಿ. ಸೊ ಇಲ್ಲಿ ಸಮಸ್ಯೆ ಬ್ರೇಕ್ ಆಗಿದೆ ಅಂತ ಹೇಳಿದ್ರೆ ಅದು ಏನಾದರೂ ಆಕ್ಸಿಡೆಂಟ್ ನಂತರ ಬಲ್ಚರ್ ಡಿಸ್ಕ್ ಬಲ್ಚರ್ ಆಗಿ ಒಂದು ನರಕ್ಕೆ ಪ್ರೆಸ್ ಮಾಡ್ತಾರೆ, ಲೆಫ್ಟ್ ಸೈಡ್ ಲೆಗ್ ಪೇನ್ ಬರ್ತಾ ಇದೆ. ಓಕೆ. ಸೊ ಅದು ಬ್ರೇಕ್ ಅಂತ ಹೇಳೋದಕ್ಕಿಂತ ಇಲ್ಲಿ ಬೆನ್ನು ಮೂಳೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಕತ್ತಿಂದ ಹಿಡ್ಕೊಂಡು ಕೆಳಗೆ ಕೂರೋವರೆಗೂ ಏನಂದರೆ ಒಂದು 33 ಎಲುಬುಗಳು, 33 ಎಲುಬುಗಳು ಅಥವಾ ಈ ಒಂದು ಜಾಯಿಂಟ್ ಅನ್ನೋದು ಏನಂದರೆ ಚೈನ್ ಪ್ರಕಾರ ಅರೇಂಜ್ ಆಗಿರುತ್ತೆ. ಈ ಪ್ರತಿಯೊಂದು ಈ ಒಂದು ಎಲುಬಿನ ಮಧ್ಯೆ ಏನಿರುತ್ತೆ ಅಂದರೆ ಒಂದು ಡಿಸ್ಕ್ ಅಂತ ಹೇಳ್ತೀವಿ. ಆ ಡಿಸ್ಕ್ ಅನ್ನೋದಕ್ಕೆ ಏನಾದರೂ ಒತ್ತಡ ಉಂಟಾದಾಗ ಅಥವಾ ಈ ಸೊ ಬೋನ್ಸಲ್ಲಿ ಏನಂದರೆ ಡೆನ್ಸಿಟಿ ಅನ್ನೋದು ಕಡಿಮೆ ಆದಾಗ ಏನಾಗುತ್ತೆ, ಆ ಡಿಸ್ಕ್ ಜಾಗ ಬಿಟ್ಟು ಸ್ವಲ್ಪ ಹಿಂಜರಿಯೋದು ಅಥವಾ ಊತಕ್ಕೆ ಗುರಿಯಾಗುವಂಥದ್ದು. ಸೊ ಆ ಡಿಸ್ಕ್ ಮೇಲೆ ಒತ್ತಡಗಳು ಬಲ್ಜಸ್, ನೀವು ರಿಪೋರ್ಟ್ಸ್ ನೋಡೋದಾದರೆ ಬಲ್ಜ್ ಅಥವಾ ಏನಾದರೂ ರಪ್ಚರ್ ಅಂತ ಹೇಳ್ತಿರ್ತಾರೆ, ಅದರಿಂದಾಗಿ ಏನಂದರೆ ನೋವು ಉಂಟಾಗ್ತಾ ಇದೆ. ಖಂಡಿತವಾಗಿ ಇದಕ್ಕೆ ಸಮಸ್ಯೆ ಪರಿಹಾರ ಇದೆ. ಸೊ ನೀವು ಬಂದು ರಿಪೋರ್ಟ್ಸನ್ನು ತೊಗೊಂಡು ಬಂದು ಭೇಟಿ ಮಾಡಿ ಈ ಒಂದು ಸಮಸ್ಯೆಗೆ ಏನಂದರೆ ಕ್ರಮೇಣವಾಗಿ ಒಂದು ಸ್ಟ್ರೆಂಗ್ದನಿಂಗ್ ಆಗ್ತಾ ಬಂದು
ಆ ಒಂದು ಬಲ್ಜ್ ಏನಿದೆ ಅಲ್ಲ ಕಡಿಮೆ ಆಗ್ತಾ ಬರುತ್ತೆ, ಎಷ್ಟೊಂದು ಕೇಸ್ಗಳಿದೆ. ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕಾಗಿ. ದೂರವಾಣಿ ಸಂಖ್ಯೆ ಬರ್ತಾ ಇದೆ, ಅದಕ್ಕೆ ಕರೆ ಮಾಡಿ. ಬೆಂಗಳೂರಿನಲ್ಲಿ ಎರಡು ಕಡೆ ಇದೆ, ಜಯನಗರ ಮತ್ತು ಮಲ್ಲೇಶ್ವರಂನಲ್ಲಿ. ಆದಷ್ಟು ಬೇಗ ಹೋಗಿ ಭೇಟಿ ನೀಡಿ, ಈ ಸಮಸ್ಯೆಯನ್ನು ಹೋಗಲಾಡಿಸುವಲ್ಲಿ ನಮ್ಮ ಹೋಮಿಯೋಪತಿ ಚಿಕಿತ್ಸೆ ನಿಮಗೆ ಸಹಕಾರಿಯಾಗುತ್ತೆ. ಎಸ್ ಡಾಕ್ಟರ್, ನೀವು ಹೇಳ್ತಿದ್ರಿ ಸಂಧಿವಾತದ ಸಮಸ್ಯೆಗಳ ಬಗ್ಗೆ ಮತ್ತಷ್ಟು ಮಾಹಿತಿ. ಸರ್, ಏನಾಗುತ್ತೆ ಅಂದರೆ ಈ ಒಂದು ಚಿಕ್ಕ ಜಾಯಿಂಟ್ಸಿಂದ ಶುರುವಾಗುವಂಥದ್ದು, ಅಲ್ಲಿಂದ ನೋವು ಊತ ರೆಸ್ಟ್ರಿಕ್ಷನ್ ಅನ್ನೋದು ಬರ್ತಾ ಇರುತ್ತೆ. ಆ ರೀತಿಯಾಗಿ ಸೊ ಭುಜ ಆಗಿರ್ಬೋದು, ಎಲ್ಬೋ ಜಾಯಿಂಟ್ ಆಗಿರ್ಬೋದು, ನೀ ಜಾಯಿಂಟ್ ಆಗಿರ್ಬೋದು, ಪ್ರತಿಯೊಂದಕ್ಕೆ ಹರಡುವಂಥದ್ದು. ಇದು ಬೆಳಿಗ್ಗೆ ಎದ್ದಾಗ ಏನಂದರೆ ಲಕ್ಷಣಗಳು ನೋಡೋದಾದಲ್ಲಿ ತುಂಬಾ ಸ್ಟಿಫ್ನೆಸ್ ಇರುತ್ತೆ. ಅದರಲ್ಲಿ ಈ ಒಂದು ಸೀಸನ್ ಚಳಿಗಾಲದ ಸಮಯದಲ್ಲಿ ಹೆಚ್ಚಾಗಿ ಏನಂದರೆ ಇನ್ನೂ ಸ್ಟಿಫ್ನೆಸ್ಗೆ ಗುರಿಯಾಗಿಬಿಟ್ಟು ಎದ್ದವರ ಒಂದು ನಾರ್ಮಲ್ ಆ್ಯಕ್ಟಿವಿಟೀಸ್ಗೆ ಬರಬೇಕಾದ್ರೂ ಸಹ ಒಂದೆರಡು ಗಂಟೆಗಳ ಕಾಲಾವಕಾಶ. ಕೆಲವರು ಹೇಳ್ತಿರೋ ಥರ ಸ್ವಲ್ಪ ಬಿಸಿನೀರು ಹಾಕೊಂಡ್ಕೊಳ್ಳಿ ಏನಂದರೆ ಸಲೀಸಾಗುತ್ತೆ, ಅಥವಾ ವಾಕಿಂಗ್ ಮಾಡಿ ಬಂದಾಗಲೇ ಏನಂದರೆ ಸರಿ ಈ ರೀತಿಯಾಗಿ ಸಲೀಸಾಗ್ತಾ ಇದೆ ಅಂತ ಹೇಳ್ತಾ ಇರ್ತಾರೆ. ಬಟ್ ಮನುಷ್ಯನಿಗೆ ಅದು ಮಾಮೂಲಲ್ಲ, ಇಟ್ ಈಸ್ ನಾಟ್ ನಾರ್ಮಲ್ ಅಂತ ಹೇಳ್ತೀವಿ. ಸೊ ಎದ್ದ ತಕ್ಷಣ ತಾವು ಏನಂದರೆ ಒಂದು ಕನ್ಸಿಡರೇಬಲ್ ಲೆವೆಲಲ್ಲಿ ಅಂದರೆ ಆ್ಯಕ್ಟಿವಿಟೀಸ್ನ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ಬೋದು. ಬಟ್ ಕೆಲವರು ಹೇಳ್ತಾರೆ ಒಂದು ಗ್ಲಾಸನ್ನು ಎತ್ತಕ್ಕಾಗಲ್ಲ ಅಥವಾ ಅಡುಗೆ ಮಾಡಬೇಕಾಗಿರುತ್ತೆ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇರ್ತಾರೆ ಹೆಣ್ಮಕ್ಳಲ್ಲಿ. ಅಂದರೆ ಇಲ್ಲಿ ಚಿಕ್ಕ ಪುಟ್ಟ ಜಾಯಿಂಟ್ಸ್ ಮಧ್ಯೆ ಇರೋಂದು ಸ್ಪೇಸನ್ನು ಏನಂದರೆ ಈ ಒಂದು ಆರ್ ಫ್ಯಾಕ್ಟರ್ ಅನ್ನೋದು ಆಕ್ಯುಪೈ ಮಾಡ್ತಾ ಇರುತ್ತೆ. ಸೊ ಆ ಒಂದು ಆರ್ ಫ್ಯಾಕ್ಟರ್ ಆಕ್ಯುಪೈ ಮಾಡಿದಾಗ ಎಲುಬುಗಳ ಒಂದು ಏನಂದರೆ ಶೇಪನ್ನು ಡಿಸ್ಟ್ರಾಯ್ ಮಾಡ್ತಾ ಹೋಗ್ಬಿಟ್ಟು ಅಲ್ಲಿ ಬೇಡದೇ ಇರೋ ಒಂದು ಪದಾರ್ಥವನ್ನು ಅಲ್ಲಿ ಸೇರಿಸ್ತಾ ಹೋಗ್ಬಿಟ್ಟು ಆ ಜಾಯಿಂಟ್ಸ್ ಮಧ್ಯೆ ಇರುವಂಥ ಲುಬ್ರಿಕೇಷನ್ ಮಟೀರಿಯಲ್ನ ಪ್ರಮಾಣ ಕಡಿಮೆ ಮಾಡ್ತಾ ಇರುತ್ತೆ. ಸೊ ಈ ರೀತಿಯಾಗಿ ಸ್ಟಿಫ್ನೆಸ್ ಅನ್ನೋದು ವಿಪರೀತವಾಗಿ ಬೆಳೀತಾ ಹೋಗುತ್ತೆ. ಕನ್ವೆನ್ಷನಲ್ ಟ್ರೀಟ್ಮೆಂಟಲ್ಲಿ ನೋವುಗಳನ್ನು ತಡೆಯೋದಕ್ಕೆ ಜೊತೆಗೆ ಏನಂದರೆ ಭಾಳಷ್ಟು ಮಟ್ಟಿಗೆ ಈ ಸಮಸ್ಯೆಯನ್ನು ಏನಂದರೆ ಸ್ವಲ್ಪ ಮಟ್ಟಿಗೆ ಕಂಟ್ರೋಲಿಗೆ ತಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ, ಹೊರತು ಆ ಡೆಸ್ಟ್ರಕ್ಟಿವ್ ಪ್ರೊಸೀಜರ್ನ ನಿಲ್ಲಿಸೋದಕ್ಕೆ ಸಾಧ್ಯ ಆಗ್ತಾ ಇರಲ್ಲ. ಸೊ ಇಷ್ಟಕ್ಕೆ ಮುಂಚೆ ಕರೆ ಮಾಡಿದ ಹೆಣ್ಮಗಳಲ್ಲಿ 10 ವರ್ಷದಿಂದ ಸಮಸ್ಯೆ ಇದೆ ಅಂತ ಹೇಳ್ತಾ ಇದ್ದರು. ಅಂದರೆ ಒಂದು ಸಮಸ್ಯೆಗೆ ಏನಂದರೆ ಒಂದು ಔಷಧಿಗಳು ನೋವನ್ನು ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಇದೆ. ಒಂದು ಸ್ಟೇಜ್ ಬಂದಾದ ಮೇಲೆ ಏನಾಗುತ್ತೆ ಅಂದರೆ ಆ ನೋವಿನ ಗುಳಿಗೆಗಳು ಸಹ ಶರೀರದ ಮೇಲೆ ಕೆಲಸ ಮಾಡೋದು. ಖಂಡಿತ, ಅವರು ಅಡಿಕ್ಟ್ ಆಗಿಬಿಟ್ಟಿರ್ತಾರೆ ಆ ಒಂದು ಔಷಧಿಗೆ, ರೆಸಿಸ್ಟೆನ್ಸ್ ಆಗಿರುತ್ತೆ ಅಂತ ಹೇಳ್ತಾರೆ. ಶರೀರದ ಒಂದು ಕಣಗಳು ಜೀವಕೋಶಗಳು ಏನಾಗಿರ್ತವೆ ಅಂದರೆ ಆ ಒಂದು ಮೆಡಿಸಿನ್ಗೂ ರೆಸ್ಪಾನ್ಸ್ ಕೊಡದೇ ಇರೋ ಪರಿಸ್ಥಿತಿಗೆ ಬಂದಿರುತ್ತೆ. ಖಂಡಿತವಾಗಿ ಡಾಕ್ಟರ್, ಈಗ ಒಂದು ಕರೆ ಇದೆ. ಹಲೋ. ಹಲೋ ಮೇಡಮ್ ನಮಸ್ಕಾರ, ತಮ್ಮ ಹೆಸರು? ಮಾ, ನನ್ನ ತಾಯಿ ಬಗ್ಗೆ ಕೇಳಬೇಕಾಗಿತ್ತು. ಹಾ ಕೇಳಿ, ಖಂಡಿತವಾಗ್ಲು ಕೇಳಿ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹೇಳಿ ಮಾ, ಸಮಸ್ಯೆ ಹೇಳಿ. ಹಲೋ ಹಲೋ ಸರ್, ನಮ್ಮ ತಾಯಿ ವಯಸ್ಸು 65 ಸರ್. ಓಕೆ, ಏನಾಗಿದೆ? ಅವರಿಗೆ ಮಂಡಿಯಿಂದ ಅಡಿಕೆ ಎಲ್ಲ ಕಾಲೆಲ್ಲ ಬ್ಲಾಕ್ ಆಗಿಬಿಟ್ಟಿದೆ. ಓಕೆ, ಎಷ್ಟು ವರ್ಷದಿಂದ ಈ ಸಮಸ್ಯೆ ಇದೆ? ಸರ್, ಅವರಿಗೆ ತುಂಬಾ ಕಿಡ್ನಿ ಇವೆಲ್ಲ ಪ್ರಾಬ್ಲಮ್ ಇತ್ತು, ಅವರು ಇಂಗ್ಲಿಷ್ ಮೆಡಿಸನ್ ತಗೊಂಡವರು. ಈಗ ಒಂದ್ 2 ತಿಂಗಳಿಂದ ಒಂದು ಕಾಲು ಕಿರ್ಬೆಳ್ಳು ಬ್ಲಾಕ್ ಆಗಿತ್ತು ಸರ್. ಓಕೆ ಮಾ, ಈಗ ಫುಲ್ಲು ಒಣಕೊಂಡಂಗೆ ಆಗೋಗಿದೆ, ಇದಕ್ಕೇನು ಟ್ರೀಟ್ಮೆಂಟ್ ಇಲ್ಲ ಅಂತ ಹೇಳಿದ್ದಾರೆ. ಓಕೆ ಸರ್, ನೀವು ಹೇಳ್ತಿರೋ ಒಂದು ನೀರಲ್ಲಿ ಟ್ರೀಟ್ಮೆಂಟ್ ಏನ ಕೊಡ್ತೀರಾ ಸರ್? ಓಕೆ ಮಾ, ಸರ್ ನೀವು ಹೇಳ್ತಿರೋ ಪ್ರಕಾರ ಏನಂದ್ರೆ ಇಲ್ಲಿ ನೆಕ್ರೋಸಿಸ್ ಅಥವಾ ಗ್ಯಾಂಗ್ರೀನ್ ಅಂತ ಹೇಳ್ತೀವಿ ಅಮ್ಮ. ಅಂದ್ರೆ ಪ್ರತಿಯೊಂದು ಜೀವಕೋಶ ಅಥವಾ ಪ್ರತಿಯೊಂದು ಸೆಲ್ಗೂ ಏನು ಮುಖ್ಯ ಅಂದ್ರೆ ಇಲ್ಲಿ ರಕ್ತದ ಪ್ರಸರಣ ಅಂತ ಹೇಳ್ತೀವಿ. ಸೊ ಬ್ಲಡ್ ಸಪ್ಲೈ ಅನ್ನೋದು ನಾಶ ಆಗ್ತಾ ಇದೆ. ಸೊ ಈ ರಕ್ತನಾಳಗಳೇನಂದ್ರೆ ಕುಗ್ಗಿ ಹೋಗ್ತಾ ಇರುವಂಥದ್ದು, ಅದರಿಂದ ಏನಂದ್ರೆ ಚರ್ಮದ ಬಣ್ಣ ಕಪ್ಪಾಗ್ತಾ ಇರುವಂಥದ್ದು, ಚರ್ಮದ ಕೆಳಗಡೆ ಏನಂದ್ರೆ ತುಂಬಾ ಏನಂದ್ರೆ ಶೈನಿಂಗ್ ಅನ್ನೋದು ಬರ್ತಾ ಇರುತ್ತೆ ಕೆಲವರಲ್ಲಿ, ಆ ರೀತಿಯಾಗಿ ಗಟ್ಟಿ ಆಗ್ತಾ ಇರುತ್ತೆ ಕಾಲು, ಮೃದುವಾಗಿರುವಂತ ಕಾಲು. ಸೊ ಇಲ್ಲೇನಂದ್ರೆ ತುಂಬಾ ಬಡ್ಕೊಂತಾರೆ ಸರ್. ಅದೇ, ಸೊ ಅಲ್ಲಿ ಏನಂದ್ರೆ ಹಾರ್ಡನಿಂಗ್ ಆಗ್ತಾ ಇದೆ ಸ್ಕಿನ್ ಕೆಳಗಡೆ ಇರುವಂತ ಒಂದು ಕೊಬ್ಬಿನಾಂಶ ಹಾರ್ಡನಿಂಗ್ ಆಗ್ತಾ ಇರುವಂಥದ್ದು, ಇದರ ರಕ್ತನಾಳಗಳ ಒಂದು ಸಮಸ್ಯೆ ಅಮ್ಮ. ಇದು ಖಂಡಿತವಾಗಿ ಈಗ ಇರೋ ಒಂದು ಸಮಸ್ಯೆಯನ್ನು ಬೆಳೆದೇ ಇರೋ ರೀತಿಯಲ್ಲಿ ಸರಿಪಡಿಸಲಿಕ್ಕೆ ಸಹಾಯ ಮಾಡ್ಬೋದು. ಆ ರೀತಿಯಾಗಿ ತಮ್ಮ ತಮ್ಮ ಕೆಲಸಗಳನ್ನು ತಮ್ಮ ಆ್ಯಕ್ಟಿವಿಟೀಸ್ನ ಏನಂದರೆ ಒಂದು ನಾರ್ಮಲ್ ಲೆವೆಲಲ್ಲಿ ಮಾಡಲಿಕ್ಕೆ ಸಾಧ್ಯತೆಗಳನ್ನ ಬೆಳೆಸ್ಬೋದು. ಸ್ವಲ್ಪ ಸಮಯ ತಗೊಳ್ಳುತ್ತೆ ಖಂಡಿತವಾಗಿ, ಟೈಮ್ ಜೊತೆಗೆ ನೀವು ಮಾಡಿಸಿರೋ ರಿಪೋರ್ಟ್ಸು ಇಲ್ಲಿವರೆಗೆ ಬಳಸಿರೋ ಔಷಧಿಗಳೆಲ್ಲವನ್ನು ತಂದು ತೋರಿಸಿದರೆ ಆ ರೀತಿಯಾಗಿ ಏನು ಸಮಸ್ಯೆ ಇತ್ತು, ಯಾವ ರೀತಿ ಇದು ಹೋಗ್ತಾ ಇದೆ ನೋಡಿಕೊಂಡು ಯಾವ ಮಟ್ಟಿಗೆ ಇದರ ಮೇಲೆ ಸಹಾಯ ಮಾಡ್ಬೋದು ಅನ್ನೋದನ್ನು ನಾವು ಸೂಚಿಸ್ಬೋದು ನಿಮಗೆ. ಧನ್ಯವಾದಗಳು ಮಾ ಕರೆ ಮಾಡಿದ್ದಕ್ಕಾಗಿ. ಒಮ್ಮೆ ತಮ್ಮ ತಾಯಿಯವ್ರನ್ನ ಕರ್ಕೊಂಡು ನಮ್ಮ ಹೋಮಿಯೋಪತಿಗೆ ಭೇಟಿ ನೀಡಿ, ತದನಂತರ ಯಾವ ರೀತಿಯ ಒಂದು ಸಮಸ್ಯೆ ಇದೆ ನಿಮ್ಮ ತಾಯಿಗೆ ಅಂತ ಹೇಳಿ ವೈದ್ಯರು ಉತ್ತಮವಾದಂಥ ಒಂದು ಚಿಕಿತ್ಸೆಯ ಜೊತೆಗೆ ಸಲಹೆಯನ್ನು ನೀಡ್ತಾರೆ. ಎಸ್ ಡಾಕ್ಟರ್, ಈಗ ಹೇಳ್ತಾ ಇದ್ರು ವಯಸ್ಸಾಗಿದೆ ಅಂತ ಹೇಳಿ, ಈ ಥರದ ಒಂದು ವಯಸ್ಸಾದವರಲ್ಲಿ ಅತಿ ಕಾಮನ್ ಆಗಿ ಬರುತ್ತೆ ಈ ಥರದ ಸಂಧಿವಾತ ಅಂತ ಹೇಳ್ತಾರೆ. ಇತ್ತೀಚಿನ ದಿನಗಳಲ್ಲಿ ವಯಸ್ಕರಿಂದ ಹಿಡಿದು ಚಿಕ್ಕ ಮಕ್ಕಳವರೆಗೂ ಕಂಡು ಬರ್ತಾ ಇದೆ. ಅವರಿಗೂ ಮತ್ತು ಈ ವಯಸ್ಕರಲ್ಲಿ ಕಂಡು ಬರ್ತಕ್ಕಂಥ ಒಂದು ಸಂಧಿವಾತಕ್ಕೂ ಏನು ಡಿಫ್ರೆನ್ಸ್ ಇದೆ? ಇಲ್ಲ, ಅದೇ ಆರ್ ಎ ಫ್ಯಾಕ್ಟರ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ, ರೂಮಟೈಡ್ ಆರ್ಥ್ರೈಟಿಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಒಂದು 35 ವರ್ಷದ ಹೆಣ್ಣು ಮಗಳು ಇಷ್ಟು ಮುಂಚೆ ಕಾಲ್ ಮಾಡಿದ್ರು, ಅವ್ರಿಗೆ 25 ವರ್ಷ ಇರಬೇಕಾಗಲಿ ಈ ಒಂದು ಸಮಸ್ಯೆ ಶುರುವಾಗಿದೆ. ಆಸ್ಟಿಯೋಆರ್ಥ್ರೈಟಿಸ್ ಅಂದಾಗ ಏನಾಗ್ತಾ ಇದೆ, ವಯಸ್ಸಿನ ಜೊತೆಗೆ ಏನಂದರೆ ಅಲ್ಲಿ ಶರೀರದ ತನ್ನ ಕೆಲಸದ ಒಂದು ಏನಾಗಿರುತ್ತೆ ಸಿನೆಲಿಟಿ ಅಂತ ಹೇಳ್ತೀವಿ, ಆ ರೀತಿಯಾಗಿ ಏನಂದರೆ ಫಂಕ್ಷನಿಂಗ್ ಡಿಸೇಬಲ್ ಆಗ್ತಾ ಹೋಗಿ ಆಗ್ತಿರ್ತಕ್ಕಂಥ ಸಮಸ್ಯೆಗಳು.
ಬಟ್ ಇದು ಅದಕ್ಕೆ ವಿರುದ್ಧವಾಗಿರುವಂಥದ್ದು. ಸೊ ಕಾಪಾಡಬೇಕು ತನ್ನಂತಾನೇನಂದ್ರೆ ಆರ್ಗನೈಸ್ ಮಾಡ್ಕೊಳ್ಬೇಕನ್ನೋ ಒಂದು ಫೋರ್ಸೇ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದೆ. ಸೊ ಅದು ಯಾವ ವಯಸ್ಸಲ್ಲಾದರೂ ಬರ್ಬೋದು, ಮಕ್ಕಳಲ್ಲಾಗಿರಲಿ ಸೊ ದೊಡ್ಡವರಲ್ಲಾಗಿರಲಿ, ಲಕ್ಷಣಗಳು ಸ್ವಲ್ಪ ಡಿಫ್ರೆಂಟ್ ಆಗಿ ಬರ್ಬೋದು. ಸೊ ಆ ರೀತಿಗೆ ಜುವೆನೈಲ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ, ಇಡಿಯೋಪ್ಯಾಥಿಕ್ ಜುವೆನೈಲ್ ಆರ್ಥ್ರೈಟಿಸ್. ಬಟ್ ಅಲ್ಲಿ ಇಡಿಯೋಪ್ಯಾಥಿಕ್ ಅಂದರೆ ಕಾರಣ ಗೊತ್ತಿಲ್ಲದೆ ಇರೋವಂಥದ್ದು ಅಂತ ಹೇಳ್ತಾ ಇರ್ತಾರೆ. ಕಾರಣ ಅನ್ನೋದು ಖಂಡಿತವಾಗಿ ಇದ್ದೇ ಇರುತ್ತೆ. ಸೊ ಅಲ್ಲಿನ ಮನಸ್ಸಿನ ಜೊತೆಗೆ ಶರೀರದ ಹೋಲಿಕೆ ಮಾಡಿದಾಗ ಏನಂದರೆ ಒಂದು ಕಾರಣದ ಒಂದು ಏನಂದರೆ ಕಂಡುಹಿಡಿಬೋದು. ಅದು ಹೋಮಿಯೋಪತಿಯಲ್ಲಿ ಮಾತ್ರ ಏನಂದ್ರೆ ಒಂದು ಕಾರಣವನ್ನು ಹಿಡಿಲಿಕ್ಕೆ ಸಾಧ್ಯ ಆಗುತ್ತೆ. ಓಕೆ ಡಾಕ್ಟರ್, ಈಗ ಒಂದು ಕರೆ ಇದೆ. ಹಲೋ. ಹಲೋ, ನಮಸ್ಕಾರ. ನಮಸ್ತೆ ಮೇಡಮ್, ನಾನು ಸರೋಜಮ್ಮ ಅಂತ. ಓಕೆ, ಎಲ್ಲಿಂದ ಕರೆ ಮಾಡ್ತಿರೋದು ಮಾ? ಇಲ್ಲಿ ಸಂಪಂಗಿ ರಾಮನಗರದಿಂದ ಕರೆ ಮಾಡ್ತಾ ಇದ್ದೀನಿ ಮೇಡಮ್. ಓಕೆ, ಡಾಕ್ಟರ್ ಇದ್ದಾರೆ, ತಮ್ಮ ಸಮಸ್ಯೆ ಏನಿದೆ ತಿಳಿಸಿ ಮಾ. ಕೊಡಿ ಮೇಡಮ್ ಹೇಳಿ ಮಾ. ನಂದು ಇದು 60 ಇಯರ್ಸ್ ಆಗಿದೆ ಡಾಕ್ಟರ್. ನಂದು ಈ ಜಾಯಿಂಟ್ಗಳ ಹತ್ರ ದಪ್ಪ ದಪ್ಪ ಊದ್ಕೊಂಡಿದ್ ತರ ಸೈಡ್ ಅಲ್ಲಿ ಕಾಣುತ್ತೆ. ನೋವಿರುತ್ತೆ, ಒಂದೊಂದ್ಸಲ ನೋವಿರಲ್ಲ. ಅದು ಮಂಡಿಗಳಲ್ಲಿ ಮಾತ್ರ ಡಾಕ್ಟರ್ ಆತರ ಆಗಿರೋದು? ಮಂಡಿಯಲ್ಲಿ ಮಾತ್ರನಾ? ಮಂಡಿ ಆಮೇಲೆ ಕೈಗಳ ಜಾಯಿಂಟ್ಗಳು. ಓಕೆ. ಸೊ ಇದು ಸತತವಾಗಿ ನಿರಂತರವಾಗಿ ಇರ್ತಿರುವಂತದ್ದ ಅಥವಾ ಸಂಜೆಗೆ ಮಾತ್ರ ಬರ್ತಾ ಇರುತ್ತೆ, ಆ ರೀತಿ ಏನಾದ್ರೂ ಇದೇನಾ? ಇಲ್ಲ, ಆ ರೀತಿ ಇಲ್ಲ ಡಾಕ್ಟರ್. ಕಂಟಿನ್ಯೂಸ್ ಇರುತ್ತೆ, ಒಂದೊಂದ್ಸಲ ದಪ್ಪ ಆಗುತ್ತೆ, ಒಂದೊಂದ್ಸಲ ತಂತಾನೇ ಕಡಿಮೆ ಆಗುತ್ತೆ. ಸೊ ತೂಕ ಏನಾದ್ರೂ ಇದ್ದೀರಮ್ಮ? ತುಂಬಾ ಹೆಚ್ಚು ತೂಕ ಆಗಿರುವಂತದ್ದು ಅಥವಾ ಇಷ್ಟು? ಇಲ್ಲ ಡಾಕ್ಟರ್, ಜಾಸ್ತಿ ಏನಿಲ್ಲ. ಎಷ್ಟು, 54 ಕೆಜಿ ಇದೀನಿ ಅಷ್ಟೇ. ಓಕೆ. ಇಲ್ಲಿ ಊತಗಳು ಬರ್ಲಿಕ್ಕೆ ಏನಾದ್ರೆ ಇನ್ಫ್ಲಮೇಷನ್ ಅಂತ ಹೇಳ್ತೀವಿ ಅಂದ್ರೆ, ಈ ಊತ ಸಾಮಾನ್ಯವಾಗಿ ಯಾವಾಗ ಬರುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡ್ರೆ, ಇಲ್ಲಿ ಯಾವಾಗಾದ್ರೂ ಒಂದು ಏಟ್ ಆದಾಗ ಅಥವಾ ಶರೀರದಲ್ಲಿ ಏನಂದ್ರೆ ರಕ್ತದಲ್ಲಿ ಕೆಲವು ತೊಂದರೆಗಳಾದಾಗ, ಇನ್ಫೆಕ್ಷನ್ಸ್ ಆದಾಗ ಅಥವಾ ಮಂಡಿಗಳಲ್ಲಿ ಪರ್ಟಿಕ್ಯುಲರ್ ಆಗಿ ಏನಂದ್ರೆ ಸೊ ಸಮಸ್ಯೆ ಉಂಟಾಗಿರ್ಬೇಕು. ಬಟ್ ಆ ಒಂದು ಸೆನ್ಸೇಷನ್ ಅಥವಾ ನೋವು ಅನ್ನೋದು ನಿಮಗೆ ತಿಳಿತಾ ಇಲ್ಲ ಅಂದಾಗ ಈ ರೀತಿಯ ಒಂದು ಊತಗಳು ಬರ್ತಾ ಇರೋದನ್ನ ನಾವು ಊಹೆ ಮಾಡಬಹುದು. ಅದೇಮ್ಮ. ಸೊ ಈ ರೀತಿಯಾದಂಥ ಸಮಸ್ಯೆಗಳನ್ನ ನಾವು ಇದು ಮಾಡ್ಬೋದು. ಇನ್ನು ಪರ್ಟಿಕ್ಯುಲರ್ ಕೆಲವಷ್ಟು ಟೆಸ್ಟ್ಗಳನ್ನ ಮಾಡಿಸ್ಕೊಂಡು, ಎಕ್ಸ್ರೇಗಳನ್ನ ಮಾಡಿಸ್ಕೊಂಡು, ಜೊತೆಗೆ ರಕ್ತ ಪರೀಕ್ಷೆಗಳನ್ನ ಮಾಡಿಸ್ಕೊಂಡಾಗ ಯಾವ ರೀತಿಯ ಸಮಸ್ಯೆ ಅನ್ನೋದು ನಾವು ಇನ್ನೂ ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬಹುದು. ಚಿಕಿತ್ಸೆ ಅನ್ನೋದು ಬಂದ್ಬಿಟ್ಟಾಗ ಏನಂದ್ರೆ ಊತಕ್ಕೆ ಹಲವಾರು ರೀತಿಯ ಕಾರಣಗಳಿರ್ತವೆ. ಬಟ್ ಅಲ್ಲಿ ಏನಂದ್ರೆ ಶರೀರಕ್ಕೆ ಈ ಒಂದು ಊತವನ್ನು ತಯಾರಿ ಮಾಡ್ಕೊಳ್ತಿರೋ ಕಾರಣ ಏನು, ಸೊ ಈ ಒಂದು ಪರಿಸ್ಥಿತಿಗೆ ಏನಂದ್ರೆ ನಿಮ್ಮ ಶರೀರ ತತ್ವದಲ್ಲಿ ಈ ರೀತಿಯ ಸಮಸ್ಯೆಗಳು ಬರಲಿಕ್ಕೆ ಕಾರಣ ಏನೋದನ್ನು ನೋಡಿಕೊಂಡು ಆ ರೀತಿ ಚಿಕಿತ್ಸೆ ಕೊಟ್ಟರೆ ಈ ಊತಗಳು ಜೊತೆಗೆ ನೋವು ಎರಡೂ ಸಹ ಏನಂದ್ರೆ ಕಡಿಮೆ ಆಗ್ತಾ ಬರುತ್ತೆ. ಅಮ್ಮ ಧನ್ಯವಾದಗಳು ಅಮ್ಮ ಕರೆ ಮಾಡಿದ್ದಕ್ಕಾಗಿ. ಒಮ್ಮೆ ನಮ್ಮ ಹೋಮಿಯೋಪತಿಗೆ ಭೇಟಿ ನೀಡಿ ನಿಮ್ಗೆ ಯಾವ ರೀತಿಯಾದಂತಹ ಒಂದು ಸಂಧಿವಾತದ ಸಮಸ್ಯೆ ಇದೆ ಅಂತ ಹೇಳಿ ಡಾಕ್ಟರ್ ಚೆಕಪ್ ಮಾಡಿ ತದನಂತರ ಉತ್ತಮವಾದ ಒಂದು ಚಿಕಿತ್ಸೆಯನ್ನು ನಿಮಗೆ ನೀಡ್ತಾರೆ. ವೀಕ್ಷಕರೇ, ಪ್ರತಿ ಕಾರ್ಯಕ್ರಮದಲ್ಲೂ ನಾನು ನಿಮಗೆ ತಿಳಿಸ್ಕೊಡ್ತಾ ಇರ್ತೀವಿ. ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಬ್ರಾಂಚಸ್ಗಳು ಬೆಂಗಳೂರಿನಲ್ಲಿ 2 ಕಡೆ ಇದೆ, ಮತ್ತು ದಾವಣಗೆರೆ, ಹುಬ್ಬಳ್ಳಿ, ಮೈಸೂರು, ಕಲಬುರಗಿ, ಹಾಸನಲ್ಲಿದೆ. ಆದಷ್ಟು ಬೇಗ ಯಾವುದೇ ರೀತಿಯ ಆರೋಗ್ಯದ ಸಮಸ್ಯೆಗಳಿದ್ರೂ ಕೂಡ ಹೋಗಿ ಭೇಟಿ ನೀಡಿ. ಮತ್ತೊಂದು ಕರೆ ಸಿದ್ಧವಾಗಿದೆ. ಹಲೋ. ಹಲೋ, ನಮಸ್ಕಾರ. ತಮ್ಮ ಹೆಸರು? ನಮ್ಮ ಹೆಸರು ಶಿವಕುಮಾರ್ ಅಂತ ಮೇಡಮ್. ಓಕೆ, ಎಲ್ಲಿಂದ ಕರೆ ಮಾಡ್ತಿರೋದು ಸರ್? ಪೀಣ್ಯದಿಂದ. ಓಕೆ, ಡಾಕ್ಟರ್ ಇದ್ದಾರೆ, ತಮ್ಮ ಸಮಸ್ಯೆ ಏನಿದೆ ತಿಳಿಸಿ. ಹೇಳಿ ಶಿವಕುಮಾರ್ ಅವರ. ಓಕೆ ಮೇಡಮ್. ಸರ್, ಒಂದ್ ನಿಮಿಷ ಸರ್, ಕೊಟ್ಟೆ ನಮ್ಮ ಮನೆಯವರಿಗೆ. ಹಲೋ, ಹೇಳಿ. ಸರ್, ನನಗೆ ಕಾಲು ಊತ ಇದೆ. ಓಕೆ, ವಯಸ್ಸು ಎಷ್ಟಮ್ಮ ನಿಮ್ದು, ಯಾವಾಗಿಂದ ಸಮಸ್ಯೆ ಇದೆ? ವಯಸ್ಸು 40 ಇಯರ್ಸ್. ಓಕೆ, ಸೊ ಯಾವಾಗಿಂದ ಸಮಸ್ಯೆ ಇದೆ, ಯಾವ ಕಾಲಲ್ಲಿ ಇದೆ? ಬರಲ್ಲ ಸರ್, ಪಾದದ ತುಂಬಾ ಊತ, ಬ್ಲಡ್ ಚೆಕ್ ಮಾಡ್ತಿದೀವಿ. ಸರಿ. ಬ್ಲಡ್ ಅಲ್ಲಿ ಪ್ರಾಬ್ಲಮ್ ಇಲ್ಲ, ಮತ್ತೆ ಪಾದ ಎಲ್ಲ ಫುಲ್ ಚೆಕ್ ಮಾಡ್ತಿದೀವಿ, ಆದ್ರೆ ಅವಾಗ ಅವಾಗ ಊತ ಬರುತ್ತೆ, ಚೆಕ್ ಕುಡಿತೈತೆ. ಓಕೆ. ಸೊ ಒಂದೇ ಪಾದದಲ್ಲಿ ಮಾತ್ರ ಸಮಸ್ಯೆ ಇದೆ, ಎದ್ದೇಳ್ಬೇಕಾದಾಗ ಕೂರ್ಬೇಕಾದಾಗ ಏನೋ ಸಮಸ್ಯೆ ಇರುತ್ತಾ? ಇಲ್ಲ ಸರ್, ಬೇರೆ ಇಲ್ಲ, ಬರೀ ಪಾದ ಮಾತ್ರ, ಬಲ್ಗಾಲ್ ಊರಕ್ಕೆ ಆಗಲ್ಲ, ಆ ತರ ನೋವು ಬರುತ್ತೆ. ಹಿಮ್ಮಡಿಯಲ್ಲಿ ಸಹ ನೋವಿರುತ್ತಾ? ಹಿಮ್ಮಡಿಯಲ್ಲಿ ನೋವಿರುತ್ತಾ? ಇಲ್ಲ ಸರ್, ಹಿಮ್ಮಡಿ ಆತರ ಏನಿಲ್ಲ, ಬರೀ ಪಾದ ಮಾತ್ರ ನೋವು ಬರುತ್ತೆ. ಸರಿ. ಸೊ ಇಲ್ಲಿ ನೋವು ಊತ ಬರ್ತಾ ಇದೆ ಅಂದಾಗ ಏನಂದ್ರೆ, ಸೊ ಅಲ್ಲಿನೂ ಸಹ ಏನಂದ್ರೆ, ಸೊ ಕ್ಯಾಲ್ಕೇನಿಯಂ ಅಂತ ಹೇಳ್ತೀವಿ ಅಥವಾ ಟೆಂಡಿನೈಟಿಸ್ ಅಂತ ಹೇಳ್ತೀವಿ. ಸೊ ಅಲ್ಲಿನೂ ಸಹ ಏನೋ ಸ್ನಾಯುಗಳಿರ್ತವೆ, ಆ ಸ್ನಾಯುಗಳಲ್ಲಿ ಸಮಸ್ಯೆ ಉಂಟಾದಾಗ, ಇನ್ಫ್ಲಮೇಷನ್ ಉಂಟಾದಾಗ ಏನಂದ್ರೆ ಈ ರೀತಿಯ ಒಂದು ತೊಂದರೆಗಳು, ಅಥವಾ ತೂಕ ಹೆಚ್ಚಿರೋದ್ರಿಂದನೂ ಸಹ ಏನಂದರೆ ಒಂದೇ ಜಾಯಿಂಟ್ ಮೇಲೆ ಅಥವಾ ಒಂದೇ ಕಾಲ್ ಮೇಲೆ ಭಾರ ಹಾಕಿ ನಡೀತಾ ಇರಬೇಕಾದರೂ ಸಹ ಈ ರೀತಿಯ ಒಂದು ಚೇಂಜಸ್ನ ನಾವು ಕಾಣ್ಬೋದು. ಬಟ್ ಪ್ರತ್ಯೇಕವಾಗಿ ನೀವು ಏನಂದರೆ ಬಂದು ಭೇಟಿ ಮಾಡಿದರೆ ಇನ್ನೂ ಪರ್ಟಿಕ್ಯುಲರಾಗಿ ಏನಿದೆ ಕಾರಣ ಅನ್ನೋದನ್ನು ಅರ್ಥ ಮಾಡಿಕೊಂಡು ಆ ರೀತಿ ಚಿಕಿತ್ಸೆಯನ್ನು ಸಹ ಕೊಡ್ಬೋದು.
ಧನ್ಯವಾದಗಳು ಮಾ ಕರೆ ಮಾಡಿದ್ದಕ್ಕಾಗಿ. ಎಸ್ ಡಾಕ್ಟರ್, ಇನ್ನು ನಾವು ಚಿಕಿತ್ಸೆ ಬಗ್ಗೆ ಮಾತನಾಡೋದಾದರೆ ನಮ್ಮ ಹೋಮಿಯೋಪತಿ ಕ್ಲಿನಿಕ್ ಚಿಕಿತ್ಸೆಯಲ್ಲಿ ಒಂದಷ್ಟು ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ನೀಡಿ. ಸೊ ಇಲ್ಲಿ ಹಲವಾರು ರೀತಿಯಾದಂಥ ಸಮಸ್ಯೆಗಳಿರ್ತದೆ ಜನರಿಗೆ. ಸೊ ಅದರಲ್ಲಿ ನಾವು ಪ್ರತ್ಯೇಕವಾಗಿ ಜಾಯಿಂಟ್ಸ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಸೊ ನೋವಿದೆ, ನೋವಿಗೆ ಚಿಕಿತ್ಸೆ ಬಳಸಿದ್ದೀನಿ ಅಂತ ಹಲವಾರು ಕರೆ ಮಾಡಿದೆ, ಎಲ್ಲ ಪ್ರತಿಯೊಬ್ಬರು ಸಹ ಹೇಳ್ತಾ ಇದ್ದಾರೆ, ಬಟ್ ವಾಸಿ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಅಲ್ಲಿ ನೋವನ್ನು ಚಿಕಿತ್ಸೆ ಮಾಡಿದಾಗ ಅಥವಾ ನೋವನ್ನೋದು ಎಂಡ್ ಪ್ರಾಡಕ್ಟ್ ಅಂತ ಹೇಳ್ತೀವಿ, ಅಂದರೆ ಶರೀರದಲ್ಲಿ ಆಗಿರೋ ಒಂದು ಬದಲಾವಣೆಗಳು, ಶರೀರದಲ್ಲಿ ಏನಾದರೆ ಒಂದು ಸಮಸ್ಯೆ ಬರಲಿ, ಕಾಯಿಲೆ ಬರಲಿಕ್ಕೆ ಕಾರಣ ಅನ್ನೋದು ಅವಕಾಶ ಕೊಟ್ಟು ಮಾಡಿದ್ಮೇಲೆ ಅಲ್ಲಿ ಡೆಸ್ಟ್ರಕ್ಷನ್ ಶುರುವಾಗ್ತಾ ಇದೆ, ಅಥವಾ ಏನಾದರೂ ಒಂದು ಲೋಪ ಇದೆ ಅಥವಾ ಕೊರತೆ ಇದೆ ಶರೀರದಲ್ಲಿ, ಶರೀರಕ್ಕೆ ಇಷ್ಟರ ಮಟ್ಟಿಗೆ ಇರಬೇಕಿದು, ಒಂದು ಕ್ಯಾಲ್ಸಿಯಂ ಆಗಿರ್ಬೋದು, ವೈಟಮಿನ್ ಡಿ ಆಗಿರ್ಬೋದು, ಅದರ ಕೊರತೆ ಕಾಣ್ತಾ ಇದೆ ಅಂದಾಗ ಕ್ರ್ಯಾಂಪ್ಸ್ ಅಂದರೂ ಕಾಣಿಸ್ಬೋದು, ಜಾಯಿಂಟ್ಸಲ್ಲಿ ನೋವಾದರೂ ಕಾಣಿಸ್ಬೋದು, ಹಿಮ್ಮಡಿ ಈ ಮೀನು ಖಂಡದಲ್ಲಿ ಸಡನ್ನಾಗಿ ಹಿಡಿತಾ ಇದೆ ಅಂದಾಗ ಉಪ್ಪಿನ ಅಂಶ ಅಂತ ಹೇಳ್ತೀವಿ, ಕೆಲವಷ್ಟು ಪೊಟ್ಯಾಷಿಯಂ ಸಾಲ್ಟ್ಸ್ ಇವೆಲ್ಲನೂ ಏನಂದರೆ ಕಡಿಮೆ ಇರೋದ್ರಿಂದನೂ ಸಮಸ್ಯೆ ಆಗಿರುತ್ತೆ. ಸೊ ಅವುಗಳಿಂದ ಆ ರೀತಿಯಾಗಿ ನೋಡಿದಾಗ ಇನ್ನೂ ಕೆಲವು ಕಾಯಿಲೆಗಳಲ್ಲಿ ಏನಂದರೆ ಈ ಒಂದು ಆರ್ ಎಲ್ಲಿ ಆಗಿರ್ಬೋದು, ಸೊ ಈ ಒಂದು ಸಮಸ್ಯೆಗಳಲ್ಲಿ ಏನಾಗಿರುತ್ತೆ, ಸೆಲ್ಫ್ ಡೆಸ್ಟ್ರಕ್ಷನ್ ಆಗ್ತಾ ಇದೆ. ಈ ಸೆಲ್ಫ್ ಡೆಸ್ಟ್ರಕ್ಷನ್ ಆಗ್ತಾ ಇರೋಕ್ಕೆ ಅಲ್ಲಿ ರಿಪೋರ್ಟ್ಸ್ ಪ್ರಕಾರ ಈ ಒಂದು ಸಮಸ್ಯೆ ಇದೆ, ಇದಕ್ಕೆ ಈ ನೀಗಿಸುವಂಥ ಔಷಧಿಗಳು ಬಳಸಿದಾಗ ಏನಾಗುತ್ತೆ, ಖಂಡಿತವಾಗಿ ನಿಮ್ಮ ಸ್ಟಾರ್ಟಿಂಗಲ್ಲಿ ಏನಾಗುತ್ತೆ, ನೋವುಗಳು ಮಾತ್ರ ಕಡಿಮೆ ಆಗುತ್ತೆ, ಆಮೇಲೆ ಬರೋ ದಿನಗಳು ಮತ್ತೆ ಪುನಃ ವಾಪಸ್ ಹೆಚ್ಚಾಗ್ತಾ ಬರುವಂಥದ್ದು, ಅಥವಾ ಆ ಔಷಧಿಯ ಪ್ರಮಾಣ ಡೋಸೇಜ್ ಹೆಚ್ಚು ಮಾಡ್ತಾ ಹೋಗುವಂಥ ಪರಿಸ್ಥಿತಿಗಳನ್ನ ನೋಡ್ತಾ ಇರ್ತೀವಿ. ಬಟ್ ಸೊ ಹೋಮಿಯೋಪತಿ ಚಿಕಿತ್ಸೆ ಬಳಸೋದಾದಲ್ಲಿ, ಅದರಲ್ಲಿ ನಮ್ಮ ಹೋಮಿಯೋಪತಿ ಚಿಕಿತ್ಸೆ ಬಳಸೋದಾದಲ್ಲಿ ಏನಂದರೆ ಇಲ್ಲಿ ಕಾರಣ ಏನು, ಈ ಒಂದು ಬದಲಾವಣೆಗೆ ಕಾರಣ ಏನು, ಈ ಶರೀರದಲ್ಲಿ ಈ ರೀತಿ ಒಂದು ಚೇಂಜಸ್ ಕಾಣಿಸ್ತಿರೋದಕ್ಕೆ ಮನಸ್ಸಿನ ಜೊತೆಗೆ ಶರೀರವನ್ನು ಹೋಲಿಸಿ ನೋಡಲಾಗುತ್ತದೆ. ಆ ರೀತಿಯಾಗಿ ನೋಡಿದಾಗ ಏನಾಗುತ್ತೆ ಅಂದರೆ, ಸೊ ನಿಮ್ಮ ಒಂದು ಶರೀರ ತತ್ವಕ್ಕೆ ಒಂದು ಸೆನ್ಸಿಟಿವಿಟಿ ಏನಿದೆ, ಆ ರೀತಿಯಾಗಿ ಈ ಕಾಯಿಲೆ ಬದಲಾವಣೆಯಾಗಿ ಶರೀರ ಈ ರೀತಿಯಾಗಿ ಡಿಫೆಂಡ್ ಮಾಡ್ಕೊಳ್ತಾ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ತೀವಿ. ಸೊ ಅದರ ಮೇಲೆ ನಾವು ಚಿಕಿತ್ಸೆ ಕೊಟ್ಟಾಗ ಏನಾಗುತ್ತೆ, ಈ ಕಾಯಿಲೆ ಅನ್ನೋದು ಸಿವಿಯರಿಟಿ ಹೋಗೋದನ್ನು ತಡಿತೀವಿ. ಸೊ ಆ ವಯಸ್ಸು ಅದರ ಜೊತೆಗೆ ಗ್ರೇಡ್ ವೈಸ್, ಇವಾಗ ತುಂಬ ಸಿವಿಯರ್ ಲೆವೆಲ್ಸಲ್ಲಿ ಇರೋರಿಗೆ ಏನಂದರೆ ತಮ್ಮ ತಮ್ಮ ಆ್ಯಕ್ಟಿವಿಟೀಸ್ನ ಏನಂದರೆ ಒಂದು ಲೆವೆಲ್ವರೆಗೂ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆಗಳು ಹೆಚ್ಚಾಗ್ತದೆ. ಅದು ಇನಿಷಿಯಲ್ ಲೆವೆಲ್ಸಲ್ಲಿ, ಫಸ್ಟ್ ಗ್ರೇಡ್ ಸೆಕೆಂಡ್ ಗ್ರೇಡಲ್ಲಿ ಇದ್ದಾಗ ಏನಂದರೆ ಸಮಸ್ಯೆ ಏನಂದರೆ ಆದಷ್ಟು ತಡೆದುಬಿಟ್ಟು ಏನಂದರೆ ಫರ್ದರ್ ಡ್ಯಾಮೇಜ್ ಆಗದೇ ಇರೋದನ್ನು ಮಾಡಿಸಿ ನಾರ್ಮಲ್ ಡೇ ಟು ಡೇ ಆ್ಯಕ್ಟಿವಿಟೀಸ್ಗೆ ಏನಂದರೆ ಅವರು ಪಾಲ್ಗೊಳ್ಬೋದು. ಸೊ ಅದೇ ರೀತಿಯಾಗಿ ಏನಂದರೆ ಮಕ್ಕಳಲ್ಲಿಯೂ ಸಹ ಈ ರೀತಿಯಾದಂಥ ಸಮಸ್ಯೆಗಳು ಕೆಲವರಲ್ಲಿ ರೇರ್ ಕಂಡೀಷನಲ್ಲಿ ನೋಡ್ತಾ ಇರ್ತೀವಿ. ಸೊ ಅವರ ಬೆಳವಣಿಗೆಯನ್ನು ಕುಂಠಿತ ಆಗದೇನೆ, ಸೊ ಲೈಫ್ ಲಾಂಗ್ ಈ ಒಂದು ಸೊ ಏನಂದರೆ ಸೊ ಡಿಪೆಂಡೆಂಟ್ ಮೆಡಿಸಿನ್ಸನ್ನು ದೂರ ಮಾಡಿಸಿ ಏನಂದರೆ ಒಂದು ಕೋರ್ಸ್ ಆಫ್ ಡ್ಯೂರೇಷನಲ್ಲಿ ಬಳಸಿದಾಗ ಏನಂದರೆ ವಿತ್ ರಿಪೋರ್ಟ್ಸ್ ಸಹ ಏನಂದರೆ ಅವರ ಒಂದು ಪಾಸಿಟಿವ್ ಸಹ ಕಂಡೀಷನ್ನ ನೆಗೆಟಿವ್ ತರುವಂಥ ಪರಿಸ್ಥಿತಿಗಳು ಸಹ ಇದ್ದಾವೆ. ಓಕೆ, ಎಸ್ ಡಾಕ್ಟರ್, ಇನ್ನು ಚಿಕಿತ್ಸೆಯಲ್ಲಿ ವಿಶೇಷವಾಗಿ ನಾನು ಮಾತಾಡಲೇಬೇಕು, ತುಂಬ ಜನಕ್ಕೆ ಈ ಥರದ ಇದು ಒಂದೇ ಅಲ್ಲ ಸಮಸ್ಯೆಗಳು, ತುಂಬ ನಾನಾ ರೀತಿಯ ಸಮಸ್ಯೆಗಳನ್ನು ನೋಡ್ತಾ ಇರ್ತೀವಿ. ಎಲ್ರಿಗೂ ಲಾಂಗ್ ಟರ್ಮ್ ತೊಗೊಂಡಿರ್ತಾರೆ ಮೆಡಿಸನ್ನ, 10 ವರ್ಷ 15 ವರ್ಷದ ತನಕನೂ ಹೋಗಿರುತ್ತೆ. ಅಂಥದ್ದಲ್ಲಿ ಬೇಜಾರಾಗೋಗ್ಬಿಟ್ಟಿರುತ್ತೆ ಅವರಿಗೆ, ಬೇಡಪ್ಪ ಏನು ಯೂಸ್ ಇಲ್ಲ ಇದರಿಂದ, ನಾನು ಎದಕ್ಕೆ ತೊಗೊಳ್ಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ. ಆದರೆ ನಮ್ಮ ಹೋಮಿಯೋಪತಿ ಚಿಕಿತ್ಸೆಯಲ್ಲಿ ಔಷಧಿಗಳೇ ವಿಶೇಷವಾಗಿರುತ್ತೆ ಅಂತ ನಾನು ಕೇಳ್ಪಟ್ಟಿದ್ದೀನಿ, ಹೇಗೆ ಇದು? ಸೊ ಅಲ್ಲಿ ಏನಾಗುತ್ತೆ ಅಂದರೆ, ಸೊ ಕಂಡೀಷನ್ಗೆ ಖಂಡಿತ ಡಿಸ್ಪೇರ್ ಆಫ್ ರಿಕವರಿ ಅಂತ ಹೇಳ್ತೀವಿ. ಭಾಳಷ್ಟು ಜನರಿಗೆ ಇರುವಂಥ ಒಂದು ಏನಂದರೆ ಸಮಸ್ಯೆಯಲ್ಲಿ ಅಥವಾ ತುಂಬಾ ಆಂಗ್ಸೈಟಿ ಇರುತ್ತೆ, ಹಲವಾರು ರೀತಿಯ ಡಾಕ್ಟರ್ಸ್ನ ಭೇಟಿ ಮಾಡಿರ್ತಾರೆ. ಸೊ ಇನ್ನು ಕೆಲವರು ಅಂದರೆ ಯಾವುದೇ ರೀತಿಯ ಡಾಕ್ಟರ್ನ ಭೇಟಿ ಮಾಡೋಣ, ನನಗೆ ಯಾವುದೇ ರೀತಿಯ ಸಮಸ್ಯೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತಲೇ ಹೇಳೋರು ಇರ್ತಾರೆ. ಅಂದರೆ ಸೊ ನಾವು ನೋಡ್ತಿರ್ತಕ್ಕಂಥ ಜನರಲ್ಲಿನೇ ತುಂಬಾ ವ್ಯತ್ಯಾಸಗಳು, ತಮ್ಮ ತಮ್ಮ ಆಲೋಚನಾ ಪದ್ಧತಿ, ಅದರ ಜೊತೆ ಕಾಯಿಲೆಯ ಲಕ್ಷಣಗಳು, ಆ ಕಾಯಿಲೆಯ ಹೆಸರಲ್ಲಿ ಇರುವಂಥ ಲಕ್ಷಣಗಳು ಕಾಮನ್ ಆಗೇ ಇರ್ತದೆ. ಬಟ್ ವ್ಯಕ್ತಿ ಅದನ್ನು ಯಾವ ರೀತಿಯಾಗಿ ಅದನ್ನು ಅನುಭವಕ್ಕೆ ತೆಗೆದುಕೊಳ್ತಾನೆ. ಸೊ ಕೆಲವರು ಏನಾಗುತ್ತೆ, ಇಲ್ಲಿ ಚೆನ್ನಾಗುತ್ತೆ ಅಂತ ಇಲ್ಲಿ ಔಷಧಿ ಬಳಸಿರೋದು, ಅದೇ ರೀತಿ ಜನರನ್ನು ಕೇಳ್ತಾ ಹೋಗ್ಬಿಟ್ಟು ಹಲವಾರು ರೀತಿಯ ಔಷಧಿಗಳನ್ನ ಬಳಸ್ತಾ ಇರ್ತಾರೆ. ಸೊ ಅಂದರೆ ಆಂಗ್ಸೈಟಿ ಫಾರ್ ಹೆಲ್ತ್ ಅಂತ ಹೇಳ್ತೀವಿ, ಇಂಥ ಜನರಲ್ಲೇನೋ ತುಂಬಾ ಭಯ ಬಿದ್ದುಕೊಳ್ಳುವಂಥದ್ದು, ಸೊ ಏನು ಅಪಾಯ ಆಗುತ್ತೆ ಅನ್ನೋ ಒಂದು ಭಯ ಬಿದ್ದುಕೊಳ್ಳುವಂಥದ್ದು. ಇನ್ನೂ ಕೆಲವರು ಇರ್ತಾರೆ ಏನಂದರೆ ಕರೆಕ್ಟಾಗಿ ಈ ಒಂದು ಸಮಸ್ಯೆಗೆ ಏನಿದೆ, ತೊಂದರೆ ಏನಿದೆ ಅನ್ನೋ ಅರ್ಥ ಮಾಡಿಕೊಂಡು ಆ ರೀತಿ ಏನೇನು ಬದಲಾವಣೆಗಳನ್ನ ಮಾಡ್ಕೋಬೇಕು, ಆ ರೀತಿ ಬದಲಾವಣೆಗಳನ್ನ ಮಾಡಿಕೊಂಡು ಸೊ ಜೊತೆಗೆ ಡಾಕ್ಟರ್ ಸೂಚಿಸಿರೋ ಪ್ರಕಾರ ಔಷಧಿಗಳನ್ನ ಬಳಸ್ತಾ ಇರ್ತಾರೆ. ಸೊ ಈ ರೀತಿಯಾಗಿ ಇನ್ನು ಕೆಲವರು ಏನಂದರೆ ಕಂಪ್ಲೀಟ್ ಔಡಾಸಿಟಿ ಅಂತ ಹೇಳ್ತೀವಿ, ಅಥವಾ ಕೇರ್ಲೆಸ್ನೆಸ್ ಅಂತ ಹೇಳ್ತೀವಿ. ಅಂದರೆ ಸೊ ತನಗೆ ಯಾವುದೇ ಇಂಥ ಒಂದು ಸಮಸ್ಯೆ ಬರಲಿಕ್ಕೆ ಸಾಧ್ಯನೇ ಇಲ್ಲ, ಇನ್ಆಕ್ಸೆಪ್ಟೆನ್ಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಹಲವಾರು ರೀತಿಯ ಏನಂದರೆ ಸೊ ಮನುಷ್ಯನಲ್ಲಿರುವಂಥ ಡಿಫರೆನ್ಸಸ್ ಇದೆ, ಆ ಡಿಫರೆನ್ಸಸ್ ಮೇಲೆ ಏನಂದರೆ ಮನಸ್ತತ್ವ ಯಾವ ರೀತಿ ಆಲೋಚನೆ ಮಾಡ್ತಾ ಇದೆ. ಒಂದು ಎಕ್ಸಾಂಪಲ್ ಹೇಳಬೇಕಾದಲ್ಲಿ ಏನಂದರೆ ರುಮೆಟೈಡ್ ಅರ್ಥರೈಟಿಸ್ ಬಗ್ಗೆ ನಾವು ಮಾತಾಡಬೇಕು, ಅದ್ರ ಬಗ್ಗೆ ಡೀಟೇಲ್ ನೋಡೋಣ, ತದನಂತರ ಮಾತನ್ನು ಮುಂದುವರಿಸೋಣ. ಹಲೋ, ಹಲೋ, ನಮಸ್ಕಾರ, ತಮ್ಮ ಹೆಸರು? ನನ್ನ ಹೆಸರು ಮುರುಳೀಧರ್ ಅಂತ. ಓಕೆ, ಎಲ್ಲಿಂದ ಕರೆ ಮಾಡ್ತಾ ಇರೋದು ಸರ್? ಗೋರಿಬಿದನೂರು ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ ಗೋರಿಬಿದನೂರು ತಾಲೂಕು, ಹೆಚ್ಚಿನ ಹೊಸೂರಿಂದ. ಓಕೆ ಸರ್, ಇವತ್ತಿನ ದಿನ ಸಂಧಿವಾತದ ಬಗ್ಗೆ ಮಾತನಾಡ್ತಿದ್ವಿ, ಡಾಕ್ಟರ್ ಇದ್ದಾರೆ, ಮಾತನಾಡಿ.
ಟಿವಿ ವಾಲ್ಯೂಮ್ ನ ಮ್ಯೂಟ್ ಮಾಡಿ ಸರ್ ಕಂಪ್ಲೀಟ್ ಆಗಿ, ಇಲ್ಲ ಹೊರಗಡೆ ಬನ್ನಿ. ಹೇಳಿ ಸರ್. ಮುರಳೀಧರ್ ಅಂತ ಸರ್. ಮುರಳೀಧರ್ ಅಂತ. ಸಮಸ್ಯೆ ಏನು ಹೇಳಿ. ಹಲೋ, ಮುರಳೀಧರ್ ಅಂತ ಸರ್, ನನ್ನ ಹೆಂಡತಿಗೆ ಹೇಳಿ. ಹಲೋ, ಮುರಳೀಧರ್ ಅಂತ, ನನ್ನ ಹೆಂಡತಿ ಕಾಲು ಮುಂಡೆಲ್ಲ ನೋವುತ್ತೆ ಸರ್. ಅದು ವಯಸ್ಸು ಎಷ್ಟು ಅವ್ರದ್ದು, ಯಾವಾಗಿಂದ ಈ ರೀತಿ ಸಮಸ್ಯೆ ಇದೆ? ಎತ್ಬೇಕಂದ್ರು ಕೈಲಾಗಲ್ಲ, ಮಂಡಿ ನೋವು. ಅವಳಿಗೆ ಗರ್ಭಕೋಶ ಆಪರೇಷನ್ ಮಾಡಿಸಿದ್ವಿ, ಅವತ್ತಿಂದ ಸುಮ್ಮನೆ ನೋವು ನೋವು ಅಂತೇಳಿ ಕೂತ್ಕೊಂಡ್ರೆ ಹೇಳಕ್ಕಾಗಲ್ಲ, ಕಾಲೆಲ್ಲ ನೋವು ಅಂತೇಳಿ ಸರ್. ಓಕೆ, ಸರಿ ಸರ್. ಸೊ ಇಲ್ಲಿ ಖಂಡಿತವಾಗಿ ಇದ್ರ ಬಗ್ಗೆ ನಾನು ಹೇಳ್ತೀನಿ, ಕರೆಕ್ಟಾಗಿ ಕೇಳ್ಕೊಳ್ಳಿ. ಸೊ ಇಲ್ಲಿ ಸಮಸ್ಯೆ ಏನಾಗುತ್ತೆ ಅಂದರೆ, ಕೆಲವರಲ್ಲಿ ಹೆಣ್ಮಕ್ಳಲ್ಲಿ ವಯಸ್ಸಿನ ಪ್ರಕಾರ ಕ್ಲೈಮ್ಯಾಟ್ರಿಕ್ ಏಜ್ ಅಂತ ಹೇಳ್ತೀವಿ, ಅಥವಾ ಈ ಮುಟ್ಟು ನಿಲ್ಲೋ ಒಂದು ವಯಸ್ಸು ಬಂದಾಗ ಏನಂದರೆ, ಸಾಮಾನ್ಯ ಜನರಲ್ಲಿ ಏನೇನಂದರೆ ಈ ಒಂದು ಸಮಸ್ಯೆಗಳು ಹೆಚ್ಚಾಗ್ತಾ ಇರೋದನ್ನು ನಾವು ನೋಡ್ತಾ ಇರ್ತೀವಿ. ಏಕೆಂದರೆ ಹಾರ್ಮೋನ್ಗಳ ಒಂದು ಏರುಪೇರು, ಅದರ ಜೊತೆಗೆ ಏನಂದರೆ ಪ್ರೀ ಮೆನ್ಸ್ಟ್ರುವಲ್ ಸಿಂಡ್ರೋಮ್ ಅಂತಲೂ ಸಹ ಹೇಳ್ತೀವಿ. ಬಟ್ ಅದೇ ರೀತಿಯಾಗಿ ಏನಂದರೆ, ಇವ್ರ ವಯಸ್ಸಿಗೆ ಮುಂಚೆಯೇ ಒಂದು ಗರ್ಭಚೀಲವನ್ನು ತೊಲಗಿಸಿರೋ ಪರಿಸ್ಥಿತಿ ಬಂದಾಗ, ಆ ಒಂದು ಹಾರ್ಮೋನ್ಗಳ ಒಂದು ಏನಂದರೆ ಎಫೆಕ್ಟ್ ಎಲ್ಲಿ ತೋರಿಸ್ಬೇಕು, ಅದರ ಒಂದು ಆ್ಯಕ್ಷನ್ ಎಲ್ಲಿ ತೋರಿಸ್ಬೇಕು ಅನ್ನೋದು ಶರೀರ ಏನು ಮಾಡುತ್ತೆ, ಈ ಒಂದು ಎಲುಬುಗಳ ಮೇಲೆ ತನ್ನ ಒಂದು ಎಫಿನಿಟಿ ಇರೋದರಿಂದ ಈ ಒಂದು ಎಲುಬುಗಳಲ್ಲಿ ಸಮಸ್ಯೆ ಅಥವಾ ಈ ಜಾಯಿಂಟ್ಸಲ್ಲಿ ಮಂಡಿಗಳಲ್ಲಿ ಅಥವಾ ನೋವುಗಳನ್ನು ಶುರು ಮಾಡುತ್ತೆ. ಜೊತೆ ತೂಕನೂ ಸಹ ಏನಾದ್ರೆ ಕೆಲವರಲ್ಲಿ ಈ ಒಂದು ಶಸ್ತ್ರಚಿಕಿತ್ಸೆ ನಂತರ ವಿಪರೀತವಾಗಿ ಹೆಚ್ಚಾಗೋದನ್ನು ನೋಡ್ತಾ ಇರ್ತೀವಿ. ಆ ರೀತಿಯಾಗಿ ಏನಾದರೆ ಫಿಸಿಯಾಲಜಿ ಅಂತ ಹೇಳ್ತೀವಿ. ಸೊ ನಾರ್ಮಲ್ ಫಿಸಿಯಾಲಜಿ ಅನ್ನೋದು ಏನಾದರೆ ಆಲ್ಟರ್ ಆಗ್ತಾ ಬರೋದನ್ನು ನಾವು ಕಾಣ್ತೀವಿ. ಸೊ ಅದರಿಂದಾಗಿ ಜಾಯಿಂಟ್ಸ್ ನೋವು ಅನ್ನಿಸುವಂಥದ್ದು, ವಿಪರೀತವಾಗಿ ತೂಕ ಹೆಚ್ಚಾಗ್ತಿರೋದನ್ನು ಖಂಡಿತವಾಗಿ ಕಾಣ್ತಾ ಇರ್ತೀವಿ. ಸೊ ಇಲ್ಲಿ ಸಮಸ್ಯೆ ಏನಿದೆ, ಸೊ ಈ ಒಂದು ಸಮಸ್ಯೆಗೆ ಏನಂದರೆ ತದನಂತರ ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ನೀವು ಖುದ್ದಾಗಿ ಬಂದು ಭೇಟಿ ಮಾಡಿದರೆ ಈ ಒಂದು ನೋವುಗಳನ್ನು ಸಹ ಕಡಿಮೆ ಮಾಡ್ಬೋದು. ಆ ರೀತಿಯಾಗಿ ಬೆಳೀತಿರ್ತಕ್ಕಂಥ ಮುಂದಿನ ದಿನಗಳು ಬರ್ಬೋದಂಥ ಸಮಸ್ಯೆಗಳನ್ನು ಸಹ ನಾವೇನಂದರೆ ಅಡ್ಡ ಪರಿಣಾಮಗಳನ್ನು ತಡಿಬೋದು. ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕಾಗಿ. ಎಸ್ ಡಾಕ್ಟರ್, ನೀವು ಹೇಳ್ತಿದ್ರೆ ಚಿಕಿತ್ಸೆ ಬಗ್ಗೆ ಮತ್ತಷ್ಟು ಮಾಹಿತಿ. ಅಲ್ಲಿ ಚಿಕಿತ್ಸೆಯಲ್ಲಿ ಒಂದು ರುಮ್ಯಾಟಾಯ್ಡ್ ಆರ್ಥ್ರೈಟಿಸ್ ಬಗ್ಗೆ ನಾವು ಮಾತಾಡಬೇಕಾದಾಗ, ಸೊ ಅಲ್ಲಿ ಸೆಲ್ಫ್ ಡಿಸ್ಟ್ರಕ್ಟಿವ್ ಪ್ರೆಷರ್ ಅಂತ ಹೇಳ್ತಾ ಇದ್ದೀವಿ. ಸೊ ಇದಕ್ಕೆ ಯಾವ ರೀತಿಯ ಕಾರಣ ಅನ್ನೋದನ್ನೇನಂದರೆ, ಭಾಳಷ್ಟು ಮೆಡಿಸಿನ್ಸಲ್ಲಿ ಏನಂದರೆ ಮೆಡಿಸಿನ್ ಬುಕ್ಸಲ್ಲಿ ಕಾರಣ ಇಲ್ಲ ಅಥವಾ ಅನ್ನೋನ್ ಕಾಸ್ ಅಂತ ಹೇಳ್ತಾರೆ ಅಥವಾ ಜೆನೆಟಿಕ್ ಕಾಸ್ ಅಂತ ಹೇಳ್ತಾರೆ. ಬಟ್ ಒಂದು ಪ್ರತಿ ಮನುಷ್ಯನ ಏನಂದರೆ, ಪ್ರತಿಯೊಂದು ಹುಟ್ಟು ಸಹ ಏನಂದರೆ ಸೊ ಡಿಫ್ರೆಂಟ್ ಅಂತ ಹೇಳ್ತೀವಿ, ಅಥವಾ ಸೊ ಇಂಡಿವಿಜುವಲ್ ಅಂತ ಹೇಳ್ತೀವಿ. ಸೊ ಆ ಒಂದು ಇಂಡಿವಿಜುವಲ್ ಈ ಒಂದು ಸಮಸ್ಯೆ ಬರಬೇಕಾದಾಗ ಏನಂದರೆ, ಸೊ ತನ್ನ ಒಂದು ಹುಟ್ಟಿನ ಜೊತೆಗೆ ಬೆಳವಣಿಗೆ ಅಂತ ಹೇಳ್ಬೋದು, ತಾನು ಬೆಳೆದಿರತಕ್ಕಂಥ ವಾತಾವರಣ ಅಂತ ಹೇಳ್ಬೋದು, ಜೊತೆಗೆ ಏನಂದರೆ ತಾನು ಮಾಡ್ತಿರತಕ್ಕಂಥ ಕೆಲಸ, ಜೊತೆಗೆ ಏನೋ ಸೋಷಿಯಲ್ಲಾಗಿ ತಾನು ಬೆಳೀತಿರ್ತಕ್ಕಂಥ ಒಂದು ರಿಲೇಷನ್ಸ್ ಅಂತ ಹೇಳ್ತೀವಿ. ಸೊ ಇವುಗಳ ಜೊತೆಗೆ ಹೇಗೆ ನಿಭಾಯಿಸ್ತಾ ಇದ್ದಾರೆ, ಆ ರೀತಿಯಾಗಿ ಏನಂದರೆ ಮನುಷ್ಯನ ಶರೀರ ಯಾವ ರೀತಿ ರಚನೆ ಆಗಿದೆ ಅನ್ನೋದು, ಇವೆಲ್ಲ ಸೆನ್ಸಿಟಿಗಳನ್ನೋದು ಅದರಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಸೆಲ್ಫ್ ಡಿಸ್ಟ್ರಕ್ಷನ್ ಅಂದಾಗ ಏನಂದರೆ, ಮನುಷ್ಯ ತನ್ನಂತ ನಾಶ ಮಾಡ್ಕೊಳ್ತಾ ಇದ್ದಾನೆ. ಅಂದರೆ ಅವ್ನ ಆಲೋಚನೆ ಪದ್ಧತಿಯಲ್ಲೂ ಸಹ ಏನಂದರೆ ಅದೇ ರೀತಿಯಾದಂಥ ಆಲೋಚನೆಗಳು ಬಂದಿರುತ್ತೆ ಆ ಒಂದು ಮಟ್ಟಿಗೆ. ಸೊ ನಾನು ಏನೇ ಕೆಲಸ ಮಾಡಿದರೂ ಸಹ ಏನೋ ತಪ್ಪೇ ಇರ್ಬೋದು. ಸೊ ಯಾವುದೇ ಒಂದು ಘಟನೆ ನಡೆದಾಗೂ ಏನಂದರೆ, ನಾವು ತಿಳಿದಿರತಕ್ಕಂಥ ಪೇಷಂಟ್ಸಿಂದ, ನಮ್ಮಲ್ಲಿ ಬಂದಿರೋ ಪೇಷಂಟ್ಸಲ್ಲಿ ನಾವು ತಿಳಿದಿರತಕ್ಕಂಥ ಕಾರಣಗಳಿಂದ ಹೇಳ್ತಾ ಇರುವಂಥ ಅನುಭವ ಇದು. ಸೊ ಅಲ್ಲಿ ತಮ್ಮಲ್ಲಿ ಸಹ ಏನಂದರೆ ಯಾವುದೇ ಒಂದು ಕೊರಗಿರುತ್ತೆ ಅಥವಾ ಖಿನ್ನತೆ ಇರುತ್ತೆ ಇಂಥವರಲ್ಲಿ. ಸೊ ಆ ರೀತಿಯಾಗಿ ಏನಂದರೆ, ಆ ಒಂದು ಲಾಂಗ್ ಟರ್ಮ್ ಈ ರೀತಿಯ ಸಮಸ್ಯೆಗಳಿಂದ ಎದುರಾದಾಗ ಅಥವಾ ಪ್ರೊಲಾಂಗ್ ಡಾಮಿನೇಷನಿಂದ ಎದುರಾದಾಗ, ಸೊ ಆ ಸೆನ್ಸಿಟಿವ್ ನೇಚರ್ಗಳಿಗೆ ಏನಾಗುತ್ತೆ ಅಂದರೆ, ನಾನು ಯಾವುದಕ್ಕೆ ಇರೋದಕ್ಕಿಂತ ಈ ಡಿಸ್ಟ್ರಕ್ಷನ್ ಅನ್ನೋದು ಶುರು ಮಾಡಿಕೊಂಡಿರುತ್ತೆ. ಸೊ ತನ್ನಂತ ನಾಶ ಮಾಡ್ಕೊಳ್ತಾ ಇರುತ್ತೆ ಒಂದು ಕಂಡೀಷನು. ಸೊ ಈ ರೀತಿಯಾದಂಥ ಹಲವಾರು ಕಾರಣಗಳನ್ನು ನಾವು ಕಾಣ್ತೀವಿ ಹಲವಾರು ಜನರಲ್ಲಿ. ಸೊ ನಿಮ್ಮ ಕಾಯಿಲೆಯ ಲಕ್ಷಣಗಳು ಒಂದೇ ಆಗಿರ್ಬೋದು ಹೊರತು, ಬಟ್ ಅಲ್ಲಿ ಪ್ರತ್ಯೇಕತೆಗಳು ತುಂಬ ಡಿಫ್ರೆಂಟ್ ಆಗಿರ್ತವೆ. ಹೋಮಿಯೋಪತಿ ವೈದ್ಯರಲ್ಲಿ ಸೊ ಅದರಲ್ಲಿ ಪ್ರತ್ಯೇಕವಾಗಿ ಕಾನ್ಸ್ಟಿಟ್ಯೂಷನಲ್ ಟ್ರೀಟ್ಮೆಂಟ್ ಕೊಡೋ ವೈದ್ಯರಲ್ಲಿ ಏನಂದರೆ, ಸೊ ಈ ರೀತಿಯಾದಂಥ ಒಂದು ಡೀಪರ್ ಅನಾಲಿಸಿಸ್ನ ಮಾಡಿ ಆ ರೀತಿಯಾಗಿ ಚಿಕಿತ್ಸೆನ ಕೊಡ್ತಾ ಇರ್ತೀವಿ. ಸೊ ಆ ಚಿಕಿತ್ಸೆ ಮೂಲಕ ಏನಾಗುತ್ತೆ ಅಂದರೆ, ಸೊ ಅಲ್ಲಿ ಸಮಯ ಅನ್ನೋದು ಖಂಡಿತವಾಗಿ ಬೇಕೇ ಬೇಕಾಗುತ್ತೆ. ಎಕ್ಸ್ಟರ್ನಲೈಯೇಷನ್ ಅಂತ ಹೇಳ್ತಾ ಇರ್ತೀವಿ, ಕಾಯಿಲೆ ಅನ್ನೋದು ಹೊರ ಬರಲಿಕ್ಕೆ ಏನಾದರೆ ಸಹಾಯ ಮಾಡಬೇಕಾಗತ್ತೆ. ಸೊ ಆ ರೀತಿ ಕೆಲವಷ್ಟು ಸಮಸ್ಯೆಗಳನ್ನ ಕ್ರಮೇಣವಾಗಿ ಕಡಿಮೆ ಮಾಡ್ತಾ ಬಂದು, ಅದು ದೀರ್ಘಕಾಲದಲ್ಲಿ ಏನಂದರೆ ನೀವು ಬಳಸ್ತಿರ್ತಕ್ಕಂಥ ಔಷಧಿಗಳನ್ನ ಟೇಪರ್ ಮಾಡೋದಕ್ಕೂ ಸಹಾಯ ಆಗುತ್ತೆ. ಆ ರೀತಿಯಾಗಿ ಮತ್ತು ಯಾವುದೇ ಔಷಧಿಗಳಿಲ್ಲ, ನಾರ್ಮಲ್ ಲೈಫ್ ನಿಮ್ಮೊಂದು ಆಹಾರದಲ್ಲಿಯೂ ಸಹ ಏನಂದರೆ ಚೇಂಜಸ್ ಅನ್ನೋದು, ಒಂದು ಮಾಮೂಲು ಮನುಷ್ಯ ಯಾವ ರೀತಿ ತಗೊಳ್ತಾ ಇರ್ತಾರೆ, ನಿಮ್ಮ ಅರ್ಲಿ ಡೇಸಲ್ಲಿ ಏನು ತಗೊಳ್ತಾ ಇದ್ರಿ, ಆ ರೀತಿಯಾಗಿ ತಗೊಳ್ಳೋಕ್ಕೂ ಸಹ ಸಹಾಯ ಮಾಡ್ಬೋದು. ಹಿಂದಿನ ಸ್ಥಿತಿಗೆ ಮತ್ತೆ ಮರುಕಳಿಸಬಹುದು. ಎಸ್ ಡಾಕ್ಟರ್, ಈ ಒಂದು ಲಕ್ಷಣಗಳಿಂದ ಹಿಡಿದು ಚಿಕಿತ್ಸೆಯ ಬಗ್ಗೆ ಸಾಕಷ್ಟು ಮಾಹಿತಿ ನೀಡಿದ್ರಿ, ತಮಗೆ ಧನ್ಯವಾದ. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ದಿನದ ನಮ್ಮ ಹೋಮಿಯೋಪತಿ ಕಾರ್ಯಕ್ರಮ ಇದಾಗಿತ್ತು. ಇಲ್ಲಿ ಚಿಕಿತ್ಸೆ ಬರೀ ದೇಹಕ್ಕಲ್ಲ, ಮನಸ್ಥಿತಿಗೆ ಅನುಗುಣವಾಗಿ ಚಿಕಿತ್ಸೆಯನ್ನು ನೀಡಲಾಗುತ್ತೆ. ಯಾವುದೇ ರೀತಿಯ ಆರೋಗ್ಯದ ಸಮಸ್ಯೆಗಳಿದ್ರೂ ಕೂಡ ಹೋಗಿ ಭೇಟಿ ನೀಡಿ ಉತ್ತಮವಾದಂಥ ಅಡ್ಡ ಪರಿಣಾಮವಿಲ್ಲದ ನೈಸರ್ಗಿಕವಾದ ಒಂದು ಚಿಕಿತ್ಸೆ ನಿಮಗೆ ದೊರಕುತ್ತೆ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಮತ್ತೆ ನಾಳೆ ಸಂಜೆ 6 ಗಂಟೆಗೆ ನಿಮ್ಮನ್ನು ಭೇಟಿ ಮಾಡ್ತೀವಿ. ಅಲ್ಲಿ ತನಕ ತಪ್ಪದೆ ನೋಡ್ತಾ ಇರಿ ಆಯುಷ್ ಟಿವಿ. ಇದು ಆರೋಗ್ಯಕರ ಜೀವನ ಶೈಲಿಗಾಗಿ. ಧನ್ಯವಾದ.